ಕಾನ್ಸ್ಟಾಂಟಿನೋಪಲ್ ಏನಂದ್ರೆ ಪತನ ಆಗತ್ತ ಅಂದ್ರೆ ಸೊ ಮೊದ್ಲು ಕಾನ್ಸ್ಟಾಂಟಿನೋಪಲ್ ಅನ್ನೋದು ಒಂದೇ ಏನಪ್ಪಾ ಅಂತಂದೇಳಿದ್ರಹ ಭಾರತ ಮತ್ತು ಯುರೋಪ್ಗಳಿಗಿರೋ ಒಂದ್ ಸಂಬಂಧ ಅಂದ್ರೆ ಒಂದು ದಾರಿ ಇರ್ತಿತ್ತು ಒಂದು ಊರದು ಒಂದು ಸಿಟಿ ಕಾನ್ಸ್ಟಾಂಟಿನೋಪಲ್ ಸೊ ಅದೇನಂತಂದೇಳಿದ್ರ ಅದ್ ದಾಟ್ಬಿಟ್ಟ ಹೋಗ್ಬೇಕಿತ್ತು ಬಟ್ ಅದ್ರ ಅಲ್ಲಿ ಏನ್ ಮಾಡ್ತಾರಂದ್ರೆ ಹದಿನಾಕರ ಐವತ್ ಮೂರಾಗ ಆಟೋಮನ್ ಟರ್ಕರು ಆಟೋಮನ್ ಟರ್ಕರ್ ಏನ್ ಮಾಡ್ತಾರ ಅಂತಂದ್ರೆ ಆ ಪ್ರದೇಶವನ್ನ ವಶಪಡಿಸ್ಕೊಳ್ತಾರ ಸೊ ಅವಾಗ ಏನಾಗತ್ತ ಹೇಳಿದ್ರೆ ಅವ್ರಿಗೆ ಬರಕ ರೂಟ್ ಇರಂಗಿಲ್ಲ ಅದೇನಂತ ಹೇಳಿದ್ರೆ ಭೂಮಿಯನ್ನ ಯೂಸ್ ಮಾಡ್ಕೊಂಡು ಲ್ಯಾಂಡ್ ನ ಯೂಸ್ ಮಾಡ್ಕೊಂಡು ಅವ್ರಿಗೆ ಬರೋಕ ರೂಟ್ ಇರಂಗಿಲ್ಲ ಸೊ ಇಲ್ಲಿ ಅಂತಂದ್ರೆ ಮ್ಯಾಪ್ ಒಳಗಡೆ ಇದ್ ನಮ್ ಭಾರತ ದೇಶ ಸೊ ಇಲ್ಲಿ ಭಾರತ ದೇಶದೊಳಗಡೆ ಏನಂತ ಹೇಳಿದ್ರೆ ಬ್ರಿಟಿಷರ್ ಆಳ್ವಿಕೆ ನಡೆಸ್ತಿರ್ತಾರಲ್ಲ ಸೊ ಅವ್ರು ಈ ಕಡೆಯಿಂದ ಈ ರೂಟ್ ನ ಹಿಡ್ಕೊಂಡು ಏನಂತ ಹೇಳಿದ್ರೆ ಇಲ್ಲಿ ಅಫ್ಗಾನಿಸ್ತಾನ ಪಾಕಿಸ್ತಾನ ಇರಾನು ಸೊ ಅದಾದ ನಂತರ ಟರ್ಕಿ ಒಳಗಡೆ ಏನಂತ ಹೇಳಿದ್ರೆ ಇಲ್ಲೊಂದು ಪ್ಲೇಸ್ ಐತ್ ನೋಡ್ರಿ ಇಲ್ಲೊಂದು ಸೊ ಇಸ್ತಾನ್ಬುಲ್ ಅಂತಂದೈತಲ್ಲ ಇವಾಗ ಅದನ್ನ ಇಸ್ತಾನ್ಬುಲ್ ಅಂತ ಕರೀತಾರ ಈ ಪ್ರದೇಶವನ್ನ ಏನ್ ಮಾಡ್ತಾರಂತಂದ ಹೇಳಿದ್ರೆ ಹದಿನಾಲ್ಕನೂರ ಐವತ್ ಮೂರಲ್ಲಿ ಅಟೋಮನ್ ಟರ್ಕರು ಇಲ್ಲೇನ್ ಟರ್ಕೀಸ್ ಇರ್ತಾರಲ್ಲ ಸೊ ಅವ್ರ ಏನ್ ಮಾಡ್ತಾರ ವಶಪಡಿಸ್ಕೊಳ್ತಾರ ಈ ಕಡೆ ನೋಡ್ರಿ ಇದು ಯುರೋಪ್ ಇದೆಲ್ಲ ಹೇಳಿದ್ರೆ ಯುರೋಪ್ ಇಲ್ಲಿಂದ ಏಷ್ಯಾ ಸ್ಟಾರ್ಟ್ ಆಗುತ್ತೆ ಇದೇನಂತ ಹೇಳಿದ್ರೆ ಸ್ಟಾಪ್ ಆಗಿ ಬಿಡುತ್ತೆ ಅವ್ರ ಬರಕ್ ಇಲ್ಲೆಲ್ಲ ಈ ತರ ಬರಕ್ ಬರಂಗಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ತುಂಬಾ ದೂರ ಆಗತ್ತ ಆಮೇಲೆ ಪರ್ವತಗಳು ಇರೋದ್ರಿಂದ ಈ ಕಡೆಯಿಂದ ಬರಕ್ ಬರಂಗಿಲ್ಲ ಒಂದೇ ದಾರಿ ಅದನ್ನ ಏನ್ ಮಾಡ್ತಾರ ಅಂದ್ರೆ ಹದಿನಾಲ್ಕನೂರ ಐವತ್ ಮೂರ್ ಆ ಟೈಮ್ ಅಲ್ಲಿ ಏನಾಗತ್ತ ಹೇಳಿದ್ರೆ ಎಲ್ಲಾ ಸ್ಟಾಪ್ ಆಗಂತಲೆ ಬ್ರಿಟಿಷರ್ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರ ಸೊ ನಾವ್ ಏನಾದ್ರು ಒಂದು ಸಮುದ್ರ ಮಾರ್ಗವನ್ನ ಕಂಡ್ ಹಿಡಿಬೇಕಲಾ ಅಂತ ಹೇಳಿ ಭಾರತವನ್ನ ಇದು ಮಾಡಾಕ ಸೊ ಅವಾಗ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಸಮುದ್ರ ಮಾರ್ಗವನ್ನ ಕಂಡ್ ಹಿಡ್ಯಾಕ್ ನಿಲ್ತಾರ ಸೊ ಅದು ಯಾವ ದೇಶದಿಂದ ಅಂತ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಪೋರ್ಚುಗಲ್ ದೇಶದವ್ರ ಅಂತ ಹೇಳಿದ್ರೆ ಫಸ್ಟ್ ಟ್ರೈ ಮಾಡ್ತಾರೆ ಇಲ್ಲಿಂದ ಏನ್ ಹೇಳಿದ್ರೆ ಹಲವಾರು ನಾವಿಕರು ಇಲ್ಲಿವರೆಗೂ ಬರ್ತಾರೆ ಇಲ್ಲಿವರೆಗೂ ಹೇಳಿದ್ರೆ ಲಾಸ್ಟ್ ಇಲ್ಲಿವರೆಗೂ ಬಂದು ರಿಟರ್ನ್ ಹೋಗ್ತಾರ ಬಟ್ ಆದ್ರ ಒಬ್ನ ಏನ್ ಮಾಡ್ತಾಪ ಹೇಳಿದ್ರೆ ಪೋರ್ಚುಗಲ್ ನಾವಿಕ ಅವ್ನ ಯಾರಂದ್ರ ವಾಸ್ಕೋಡಿ ಗಾಮ ಯಾವಾಗ ಹದಿನಾಕೂರ ತೊಂಬತ್ತೆಂಟರಲ್ಲಿ ಈ ರೂಟ್ ನ ಹಿಡ್ಕೊಂಡು ಇಲ್ಲಿಂದ ಈ ರೂಟ್ ನೋಡ್ರಿ ಈಗ ನನ್ ಇದು ಹೊಂಟೈತಲ್ಲ ಗೇ ಈ ರೂಟ್ ನ ಹಿಡ್ಕೊಂಡು ಏನ್ ಅಂತಂದ ಹೇಳಿದ್ರ ಈ ಕಡೆ ಈ ತರ ಇಲ್ಲಿ ನೋಡ್ರಿ ಈ ತರ ಏನ್ ಬಂದ್ ಏನ್ ಮಾಡ್ತಾನಂತ ಹೇಳಿದ್ರೆ ಕೇರಳವನ್ನ ತಲುಪ್ತಾನ ಇವ್ನ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಬಂದು ಕೇರಳವನ್ನ ತಲುಪ್ತಾನ ಸೊ ಈ ರೀತಿಯಾಗಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅರಬ್ಬಿ ಸಮುದ್ರದ ಕೇರಳ ಕ್ಯಾಲಿಕಾ ಎಂಬಲ್ಲಿ ಬಂದ್ ಏನ್ ಅಂತ ಹೇಳಿದ್ರೆ ಅವ್ನ್ ಸೇರ್ಕೊಂತಾನ ಇದು ನಮ್ಗ್ ತುಂಬಾ ಇಂಪಾರ್ಟೆಂಟ್ ಸೊ ಹದಿನಾಲ್ಕನೂರ ತೊಂಬತ್ತೆಂಟರಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಸಮುದ್ರ ಮಾರ್ಗವನ್ನ ಭಾರತ ಕಂಡಿಡ್ತಾನ ಯಾರ್ ಹಿಡಿತಾರ ವಾಸ್ಕೋಡಿ ಘಾಮ ಸೊ ಅದ್ರ ಪ್ರಕಾರ ಏನಂತ ಹೇಳಿದ್ರೆ ಪೋರ್ಚುಗೀಸರ್ ಏನ್ ಮಾಡ್ತಾರ ಅಂತಂದ್ರೆ ನಮ್ ಭಾರತ ದೇಶಕ್ಕೆ ಬರ್ತಾರ ಅದಾದ ನಂತರ ನೆಕ್ಸ್ಟ್ ಬೇರೆಯವ್ರ ಫ್ರೆಂಚ್ರು ಬರ್ತಾರ ಆಮೇಲೆ ಬ್ರಿಟಿಷರು ಬರ್ತಾರ ಸೊ ಇವರೆಲ್ಲ ಬಂದ ನಂತರ ಸುಮ್ನೆ ಇರ್ತಾರ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ವ್ಯಾಪಾರ ಮಾಡಕ್ ಏನ್ ಅಂತ ಹೇಳಿದ್ರ ನಮ್ಮ ಭಾರತದಲ್ಲಿ ಬ್ರಿಟಿಷರು ನಾನು ಇವಾಗ ಓನ್ಲಿ ಬ್ರಿಟಿಷರ್ ಬಗ್ಗೆ ಮಾತಾಡ್ತೀನಿ ಬ್ರಿಟಿಷರ್ ಏನ್ ಹೇಳಿದ್ರೆ ಫಸ್ಟ್ ಟೈಮ್ಗೆ ನಮ್ಮ ಭಾರತ ದೇಶಕ್ಕೆ ಬಂದಿರ್ತಾರಲ್ಲ ಹದಿನಾರು ನೂರಲ್ಲಿ ಬರ್ತಾರ ಹದ್ನಾರ ನೂರಲ್ಲಿ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನಂತಂದ ಹೇಳಿದ್ರೆ ಸ್ಥಾಪನೆ ಆಗತ್ತ ಸೊ ಇನ್ ಹೋಗಿ ವ್ಯಾಪಾರ ಮಾಡ್ಬೇಕಂತ ಪ್ಲಾನ್ ಇರ್ತೈತೆ ಅವ್ರ ಅವ್ರ ಏನಂತ ಹೇಳಿದ್ರೆ ಬರ್ತಾರ ಬಟ್ ಅದ್ರ ಆ ಟೈಮ್ ಅಲ್ಲಿ ಹೇಳಿದ್ರೆ ಭಾರತವನ್ನ ಯಾರ ಆಳ್ವಿಕೆ ನಡೆಸ್ತಿರ್ತಾರ ಮೊಘಲರು ನೋಡ್ರಿ ಭಾರತವನ್ನ ಯಾರ ಆಳ್ವಿಕೆ ನಡೆಸ್ತಿರ್ತಾರ ಅಂತಂದ ಹೇಳಿದ್ರೆ ಮೊಘಲರು ಆಳ್ವಿಕೆ ನಡೆಸ್ತಿರ್ತಾರ ಈಗ ಹದಿನಾರನ ಟೈಮ್ ಅಲ್ಲಿ ಏನಂತ ಹೇಳಿದ್ರೆ ಅಕ್ಬರ್ ಇರ್ತಾನ ಬಟ್ ಆದ್ರೆ ಅಕ್ಬರ್ ಅಲ್ಲಿ ಬಂದಿರ್ತಾರ ಬಟ್ ಅದ್ರ ವ್ಯಾಪಾರ ಮಾಡ್ಬೇಕಂತಂದ ಆ ಇಂಟೆನ್ಶನ್ ಇರಂಗಿಲ್ಲ ಬಟ್ ಆದ್ರೆ ನೆಕ್ಸ್ಟ್ ಅಂತಂದ ಹೇಳಿದ್ರೆ ಕ್ಯಾಪ್ಟನ್ ವಿಲಿಯಂ ಬರ್ತಾನ ಹಾಕಿನ್ಸ್ ಅಂತ ಹೇಳ್ತೀವಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತ ಹೇಳ್ತೀವಿ ಕ್ಯಾಪ್ಟನ್ ವಿಲಿಯಂ ಅಂತ ಅಷ್ಟೇ ಹೇಳ್ತೀವಿ ಫಸ್ಟ್ ಇವನ್ ಬಂದ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಸೊ ಭಾ ಔರಂಗಜೇಬ್ ಸಾರಿ ಔರಂಗಜೇಬ್ ಅಲ್ಲ ಜಹಾಂಗೀರ್ ನ ಹತ್ರ ಜಹಾಂಗೀರ್ ನ ಹತ್ರ ಏನ್ ಹೇಳಿದ್ರೆ ಪರ್ಮಿಷನ್ ಕೇಳ್ತಾನ ಬಟ್ ಆದ್ರೆ ಕೊಡಂಗಿಲ್ಲ ಜಹಾಂಗೀರ್ ಏನ್ ಹೇಳಿದ್ರೆ ನಾ ನಿಮಗ್ ಪರ್ಮಿಷನ್ ಕೊಡಂಗಿಲ್ಲ ಅಂತ ಹೇಳ್ತಾನ ಬಟ್ ಆದ ನಂತರ ಹದಿನಾರು ನೂರ ಹದಿನೈದ್ರಲ್ಲಿ ಮಾಡ್ ಮಾಡ್ತಾರಂತ ಹೇಳಿದ್ರೆ ಇನ್ನೊಬ್ಬನ್ ಬರ್ತಾನ ಸರ್ ಥಾಮಸ್ ರೋ ಅಂತ ಹೇಳಿ ಸೊ ಇದ್ ಕ್ವಶನ್ ಕೇಳ್ತಾರ ಸರ್ ಥಾಮಸ್ ರೋ ಇದ್ದವ ಏನ್ ಮಾಡ್ತಾ ಅಂತ ಹೇಳಿದ್ರೆ ಜಹಾಂಗೀರ್ ಹತ್ರ ಬಂದು ಅವನ ಹತ್ರ ಏನ್ ಅಂತ ಹೇಳಿದ್ರೆ ಸುಲ್ತಾನ ನೀನ ಬಾಳ್ ದೊಡ್ಡ ರಾಜಿ ನಾವೆಲ್ಲಾ ಸನ್ನಾರದೇವಿ ಅಂತಂದ್ ಏನೋ ಒಂದ್ ಮನೊಲಿಸ್ಬಿಟ್ಟು ಏನ್ ಮಾಡ್ತಾನ ವ್ಯಾಪಾರ ಮಾಡುವ ಒಂದು ಅನುಮತಿಯನ್ನ ತಗೊಂಡು ಸೂರತ್ ಎಂಬಲ್ಲಿ ಸೂರತ್ ಎಂಬಲ್ಲಿ ಒಂದು ಫಸ್ಟ್ ಏನಂತ ಹೇಳಿದ್ರೆ ವ್ಯಾಪಾರ ಮಳಿಗೆಯನ್ನ ಸ್ಟಾರ್ಟ್ ಮಾಡ್ತಾರೆ ಬ್ರಿಟಿಷರು ಹದಿನಾರು ನೂರ ಹದಿನೈದರಲ್ಲಿ ಸರ್ ಥಾಮಸ್ ಕಡೆಯಿಂದ ಒಂದು ಅವ್ರನ್ನ ಕಳಿಸ್ಬಿಟ್ಟು ಜಹಾಂಗೀರ್ ನತ್ರ ಪರ್ಮಿಷನ್ ತಗೊಂಡು ಸೊ ಫಸ್ಟ್ ಏನಂತ ಹೇಳಿದ್ರೆ ವ್ಯಾಪಾರ ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರ ಸೂರತ್ ಒಳಗಡೆ ಸ್ಥಾಪನೆ ಮಾಡ್ತಾರ ಇಷ್ಟ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಅದಾದ ನಂತರ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ವ್ಯಾಪಾರ ಮಳಿಗೆಗಳನ್ನ ಓಪನ್ ಮಾಡ್ತಾರ ಅದ್ರಲ್ಲೂ ಏನಂತ ಹೇಳಿದ್ರೆ ಬಂಗಾಳ ವೆಸ್ಟ್ ಬೆಂಗಾಲ್ ದಲ್ಲಿ ಏನಂತಂದ್ರೆ ಇವಾಗ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ ಅವಾಗ ಬಂಗಾಳ ಪ್ರಾಂತ್ಯ ಅಂತ ಹೇಳ್ತಿದ್ವಿ ಸೊ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಅತಿ ದೊಡ್ಡ ಕೋಟೆಗಳನ್ನ ಅವುಗಳನ್ನ ಇವುಗಳನ್ನ ಎಲ್ಲಾ ಕಟ್ತಾರ ಅದಾದ ನಂತರ ನೆಕ್ಸ್ಟ್ ಅವ್ರು ವ್ಯಾಪಾರ ಅಷ್ಟೇ ಮಾಡೋದಲ್ದ ಆಮೇಲೆ ಏನ್ ಮಾಡ್ತಾರ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಅದು ನಮಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವಾಗಿಂದ ಇಲ್ಲಿ ನೋಡ್ರಿ ಆಮೇಲೆ ನೆಕ್ಸ್ಟ್ ಏನ್ ಅಂತ ಹೇಳಿದ್ರೆ ಭಾರತದಲ್ಲಿ ಹಸ್ತಕ್ಷೇಪ ಮಾಡಕ್ ಟ್ರೈ ಮಾಡ್ತಿರ್ತಾರ ಅದು ಬಂಗಾಳ ಪ್ರಾಂತ್ಯದಲ್ಲಿ ಮೇನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಕಿಂಗ್ ಇರ್ತಾರ ಸುಲ್ತಾನ ಯಾರು ಇರ್ತಾರ ಅಂತ ಹೇಳಿದ್ರೆ ಸಿರಾಜ್ ಉದ್ದವ್ ಅಂತಂದಿರ್ತಾನೆ ಇರ್ತಾರ ಸಿರಾಜ್ ಉದ್ದೌಲ್ ಇವ್ ಎಲ್ಲ ನಿಮ್ಗ್ ಗೊತ್ತೈತ ಅದನ್ನು ಕೂಡ ನಾ ನಿಮ್ ಜಸ್ಟ್ ನೆನಪು ಮಾಡ್ಕೊಡ್ತೀನಿ ಸಿರಾಜ್ ಉದ್ದೌಲ್ ಸಿರಾಜ್ ಉದ್ದೌಲ್ ಏನಂತ ಹೇಳಿದ್ರೆ ಅಲ್ಲಿ ಅವನ ಹತ್ರ ಪರ್ಮಿಷನ್ ತಗೊಂಡು ಕೋಲ್ಕತ್ತಾದಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ವ್ಯಾಪಾರವನ್ನ ಮಾಡ್ತಾ ಸ್ಟಾರ್ಟ್ ಮಾಡ್ತಾರೆ ಬ್ರಿಟಿಷರು ಅವಾಗ ಏನ್ ಮಾಡ್ತಾನ ಸಿರಾಜ್ ಉದ್ದವ್ ಇವ್ರಿಗೆ ಪರ್ಮಿಷನ್ ಕೊಡ್ಬೇಕಂತ ಹೇಳಿ ದಸ್ತಕಗಳನ್ನ ರೆಡಿ ಮಾಡ್ತಾನೆ ದಸ್ತಕ ಅಂದ್ರೆ ಒಂದ್ ಪತ್ರ ಇದು ಪತ್ರ ಇಟ್ಕೊಂಡ್ ನೀವ ನಾವು ವ್ಯಾಪಾರ ಮಾಡತ್ತೀವು ಪರ್ ರಾಜ ಪರ್ಮಿಷನ್ ತಗೊಂಡಿವಿ ಅಂತಂದ್ ಹೇಳಕ್ ಬಟ್ ಆದ್ರೆ ಈ ದಸ್ತಕಗಳನ್ನ ಕರೆಕ್ಟಾಗಿ ಯೂಸ್ ಮಾಡಂಗಿಲ್ಲ ಬ್ರಿಟಿಷರು ಅವ್ರಿಗೆ ಸೊಕ್ ಜಾಸ್ತಿ ಕರೆಕ್ಟಾಗಿ ಯೂಸ್ ಮಾಡಂಗಿಲ್ಲ ಆ ಟೈಮಲ್ಲಿ ಇವ್ ರಾಜಾಗು ಫುಲ್ ಸಿಟ್ ಬರುತ್ತೆ ಆಮೇಲೆ ಇವ್ರು ಏನ್ ಮಾಡ್ತಾರಂತ ಹೇಳಿದ್ರೆ ಅವ್ರಿಗೆ ಒಂದ್ ಪ್ರದೇಶ ಕೊಟ್ಟಿರ್ತಾನ ಕೋಲ್ಕತ್ತಾದೊಳಗಡೆ ಸೊ ಅಲ್ಲಿ ಏನ್ ಮಾಡ್ತಾರಂದ್ರೆ ಬ್ರಿಟಿಷರು ಒಂದ್ ಕೋಟೆಯನ್ನ ಕಟ್ತಾರ ಪೋರ್ಟ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಫೋರ್ಟ್ ಅಂತಂದ ಹೇಳ್ತೀವಿ ಕೋಟೆ ಕಟ್ತಾರ ಇದಕ್ ಸಿಟ್ಟಿಗೆ ಬಂದಿವಿ ಏನ್ ಮಾಡ್ತಾ ಅಂತ ಹೇಳಿದ್ರೆ ರಾಜ ಸೊ ಇವ್ರ ಕಡ್ಯಾರ್ನೇನಂತ ಹೇಳಿದ್ರೆ ಒಂದು ನೂರ ನಲ್ವತ್ತು ಜನ ನೂರ ಐವತ್ತು ಜನ ಏನ್ ಮಾಡ್ತಾ ಅಂದ್ರೆ ಒಂದ್ ರೂಮಲ್ಲಿ ಹಾಕ್ಬಿಟ್ಟು ಕೊಲ್ತಾನ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕಪ್ಪು ಕೋಣೆ ದುರಂತ ಅಂತ ಕರಿತೀವಿ ಸ್ವಲ್ಪ ಇದ್ರ ಬಗ್ಗೆ ಏನಂತ ಹೇಳಿದ್ರೆ ನೀವು ನೋಡ್ಬೇಕು ಸ್ವಲ್ಪ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಕಪ್ಪು ಕೋಣೆ ದುರಂತ ಇದಾದ ನಂತರ ರಾಬರ್ಟ್ ಕ್ಲೈವ್ ಇದ್ದಾವ ಏನ್ ಮಾಡ್ತಾ ಅಂತಂದ್ರೆ ರಾಬರ್ಟ್ ಕ್ಲೈವ್ ಬ್ರಿಟಿಷುದೇನಂತ ಹೇಳಿದ್ರೆ ಜಸ್ಟ್ ಗವರ್ನರ್ ಆಗಿ ಬಂದಿರ್ತಾನ ಅವನ ಹೆಡ್ ಆಗಿ ಬಂದಿರ್ತಾನ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನ ಅಂದ್ರ ಸಿರಾಜುದ್ದವಲ್ ಮೇಲೆ ದಾಳಿ ಮಾಡ್ತಾನ ಅದನ್ನೇ ನಾವ್ ಏನಂತ ಕರಿತೀವಿ ಅಂದ್ರೆ ಹದಿನೇಳನೂರ ಐವತ್ತೇಳರ ಪ್ಲಾಸಿ ಕದನ ಅಂತ ಕರಿತೀವಿ ಏನಂತ ಕರಿತೀವಿ ಪ್ಲಾಸಿ ಕದನ ಈ ಪ್ಲಾಸಿ ಕದನದಲ್ಲಿ ಏನಾಗತ್ತ ಸಿರಾಜ್ ನ ಏನ್ ಮಾಡ್ತಾರಂತಂದ ಹೇಳಿದ್ರೆ ಸೋಲಿಸ್ತಾರ ಬ್ರಿಟಿಷರ್ ಏನ್ ಮಾಡ್ತಾರ ಹೇಳಿದ್ರೆ ಪ್ಲಾಸಿ ಕದನದಲ್ಲಿ ಸೋಲಿಸ್ತಾರ ಸೋತ್ ನಂತರ ಅವ್ನ್ ಸತ್ತ ಹೋಗ್ತಾನ ಕೊಂದ್ ಹಾಕ್ತಾರ ಅವ್ನ ಯುದ್ಧದಲ್ಲಿ ಕೊಂದ್ ಹಾಕಿದ ನಂತರ ಏನಾಗತ್ತ ನೆಕ್ಸ್ಟ್ ಸೊ ಸಿರಾಜುದ್ದಲ್ನ ಅಳಿಯರಾದ ಯಾರ್ಯಾರು ಮೀರ್ ಜಾಫರ್ ಸೊ ಮೀರ್ ಜಾಫರ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರ ಬಂಗಾಳದ ನವಾಬನನ್ನಾಗಿ ಮಾಡ್ತಾರ ಅವ ಏನಂತ ಹೇಳಿದ್ರೆ ಆಟ ಲೆಕ್ಕಕ್ಕಿಲ್ಲ ಸೊ ಆತರ ಇರ್ತಾನ ಯಾರು ಮೀರ್ ಜಾಫರ್ ಬಟ್ ಆದ್ರೆ ಈಗ ನೆಕ್ಸ್ಟ್ ನೋಡ್ರಿ ಮೀರ್ ಜಾಫರ್ ಏನಂತ ಹೇಳಿದ್ರೆ ನನ್ಗ ಆಗುದಿಲ್ಲ ನಾ ಏನಂತ ಹೇಳಿದ್ರೆ ಬ್ರಿಟಿಷರ್ ಮಾತು ಕೇಳಂಗಿಲ್ಲ ಹೇಳಿ ಏನ್ ಹೇಳಿದ್ರೆ ಹೇಳಿದ್ರ ಜಗಳತೆಯ ಸ್ಟಾರ್ಟ್ ಮಾಡ್ತಾನ ಯಾವಾಗ ಸೊ ನೂರ ಐವತ್ತೇಳು ಪ್ಲಾಸ್ಟಿಕ್ ಅದನ್ನ ಆಗತ್ತ ಪ್ಲಾಸ್ಟಿಕ್ ಅಂದ್ರೆ ಸಿರಾಜುದ್ದಲ್ ಕೊಲ್ತಾರ ತಿರಾಜ್ ಯುದ್ದ ಕೊಂದ್ಬಿಟ್ಟ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಮೀರ್ ಜಾಫರ್ನನ್ನ ಸುಲ್ತಾನನಾಗಿ ಮಾಡ್ತಾರ ಕೆಲವು ದಿನಗಳವರೆಗೂ ಏನಂತ ಹೇಳಿದ್ರೆ ಇವ್ನ್ ಕೂಡ ಮೀರ್ ಜಾಫರ್ ಕೂಡ ಏನಂತಂದು ಹೇಳಿದ್ರೆ ಯಾರು ಹೇಳ್ದಂಗೆ ಕೇಳ್ತಿದ್ದ ಬ್ರಿಟಿಷರ್ ಹೇಳದ್ದಂಗೆ ಕೇಳ್ತಾ ಇದ್ದ ಬಟ್ ಆದ್ರೆ ಹಲವಾರು ದಿನಗಳಾದ ನಂತರ ಏನಂತ ಹೇಳಿದ್ರೆ ಅವ್ರು ಹೇಳೋದ್ ಕೇಳೋದ್ ಬಿಟ್ಟ ಅವಾಗ ಏನ್ ಹೇಳಿದ್ರೆ ಇವರು ಕೂಡ ಮೀರ್ ಜಾಫರ್ನನ್ನ ಮೀರ್ ಜಾಫರ್ನನ್ನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ತಗದ್ ಹಾಕ್ಬಿಟ್ಟು ಅವನ್ ಪ್ಲೇಸ್ ಅಲ್ಲಿ ಯಾರನ್ನ ಕೂಡಿಸ್ತಾರ ಅಂತಂದ್ ಹೇಳಿದ್ರ ಮೀರ್ ಕಾಸಿಂನ ಕೂಡಿಸ್ತಾರ ಯಾರನ್ನ ಮೀರ್ ಕಾಸಿಂ ಸೊ ಅದಾದ ನಂತರ ಮೀರ್ ಕಾಸಿಮ್ ಯಾರಂತ ಹೇಳ ಮೀರ್ ಜಾಫರ್ನ ಅಳಿಯ ಮೀರ್ ಜಾಫರ್ನ ಅಳಿಯ ಸೊ ಮೀರ್ ಕಾಸಿಂ ಕೂಡ ಒಂದು ಎರಡು ತಿಂಗಳು ಮೂರ್ ತಿಂಗಳವರೆಗೂ ಕೇಳ್ತಾನ ಅವ್ರ ಮಾತ ಆಮೇಲೆ ಕೇಳಕ್ ಸ್ವತಂತ್ರವಾಗಿ ಸ್ವತಂತ್ರವಾಗಿರಕ್ ಬಯಸ್ತಾನ ಅವಾಗ ಏನಂತ ಹೇಳಿದ್ರ ಇವನನ್ನ ತಗದ್ ಹಾಕಿ ಮತ್ತೆ ಮೀರ್ ಜಾಫರ್ನ ಏನ್ ಮಾಡ್ತಾರ ಅಂದ್ರ ಬಂಗಾಳದ ನವಾಬನನ್ನಾಗಿ ಯಾರ್ ಮಾಡ್ತಾರ ಬ್ರಿಟಿಷರ್ ಮಾಡ್ತಾರ ಸೊಕ್ಕಲ್ಲ ಅವ್ರಿಗೆ ಈ ತರ ಮಾಡಂತಲೆ ಏನಂತ ಹೇಳಿದ್ರೆ ಇವ್ರಿಗೆ ಉರಿಯಾಕೆ ಸ್ಟಾರ್ಟ್ ಆಗತ್ತ ಸೊ ಏನಂತ ಹೇಳಿದ್ರೆ ಇವ್ರಿಗೆಲ್ಲ ಬಿಟ್ಟು ಇವನ್ ಏನ್ ಮಾಡ್ತಾನಂತ ಹೇಳಿದ್ರ ಮೀರ್ ಕಾಸಿಮು ಒಂದೇನ್ ಮಾಡ್ತಾನಂತ ಹೇಳಿದ್ರೆ ಒಂದ್ ಸೈನ್ಯವನ್ನ ಕಟ್ತಾನ ಯಾರ ಜೊತೆಗೆ ಮೀರ್ ಕಾಸಿಮು ಪ್ಲಸ್ ಶೂಜಾ ಉದ್ದೌಲ್ ತುಂಬಾ ಇಂಪಾರ್ಟೆಂಟ್ ಆಗತ್ತ ಸೂಜಾ ಉದ್ದೌಲ್ ಅವಧ್ನ ನವಾಬ ಸೂಜಾ ಉದ್ದೌಲ್ ಅದಾದ ನಂತರ ನೆಕ್ಸ್ಟ್ ಮೊಘಲರ ದೊರೆಯಾದ ಇನ್ನೊಬ್ರು ಯಾರಂತ ಹೇಳಿದ್ರೆ ಯಾರು ಬರ್ತಾರ ಮೊಘಲ್ನ ದೊರೆ ಯಾರಪ್ಪ ಅಂತಂದ್ರೆ ಎರಡನೇ ಶಾ ಅಲಂ ಅಂತಂದ ಹೇಳ್ತೀವಿ ಸೊ ಇವರೆಲ್ಲಾ ಸೇರ್ ಏನ್ ಮಾಡ್ತಾರ ಅಂತಂದ್ರೆ ಒಂದು ಟೀಮ್ ಅನ್ನ ಕಟ್ಕೊಂಡು ಸೊ ಕೋಲ್ಕತಾದ ಮೇಲೆ ದಾಳಿ ಮಾಡ್ತಾರ ಅದನ್ನ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಹದಿನೇಳನೂರ ಅರವತ್ನಾಲ್ಕರ ಬಕ್ಸಾರ್ ಕದನ ಅಂತಂದ ಹೇಳ್ತೀವಿ ಬಕ್ಸಾರ್ ಕದನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಬಕ್ಸಾರ್ ಕದನದಲ್ಲಿ ಸೋಲಿಸ್ ಬಿಡ್ತಾರ ಇವ್ರನ್ನೆಲ್ಲಾ ಸೋಲಿಸ್ಬಿಟ್ಟು ಸೂಜಾ ಉದ್ದವ್ಲು ನಂತರ ಎರಡನೇ ಶಾ ಅಲಂ ಜೊತೆಗೆ ಬ್ರಿಟಿಷರ್ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ ಅದನ್ನ ನಾವೇನಂತ ಅಂದ್ರೆ ಹದಿನೇಳನೂರ ಅರವತ್ತೈದರ ಅಲಹಾಬಾದ್ ಒಪ್ಪಂದ ಅಂತ ಕರಿತೀವಿ ಏನಂತ ಕರಿತೀವಿ ಅಲಹಾಬಾದ್ ಒಪ್ಪಂದ ಅಂತ ಕರಿತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಕ್ವಶನ್ ಅನ್ನ ಕೇಳಿದ್ರ ಯಾರ ಜೊತೆಗೆ ಬ್ರಿಟಿಷರು ಎರಡನೇ ಶಾಲಮ್ ಅದಾದ ನಂತರ ನೆಕ್ಸ್ಟ್ ಅಂತ ಹೇಳಿದ್ರೆ ಶೂಜಾ ಉದ್ದವ್ರ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ ಎಸ್ ಇಷ್ಟೆಲ್ಲಾ ಒಪ್ಪಂದಗಳಾಗ್ತಾವ ಇವರೆಲ್ಲಾ ಸೋಲಿಸ್ತಾರೆ ಇಷ್ಟೆಲ್ಲ ಆದ ನಂತರ ಬ್ರಿಟಿಷರಿಗೆ ಏನ್ ಅನ್ಸುತ್ತೆ ನಾವೇನಂತ ಹೇಳಿದ್ರೆ ಇನ್ನೇನು ಎಲ್ಲಾ ಮೊಘಲ್ರನ್ನು ಸೋಲಿಸಿದ್ರು ಬಂಗಾಳ ನವಾಬನ ಸೋಲಿಸಿದ್ರು ಉತ್ತರ ಭಾರತವನ್ನ ಆಲ್ಮೋಸ್ಟ್ ಎಲ್ಲ ಸೋಲಿಸಿದಂಗ ಆಯ್ತಲ್ಲ ಇನ್ನೇನು ಉಳಿತಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ಒಂದ್ ಆಶೆ ಬರತ್ತ ಇನ್ ಕಂಟ್ರೋಲ್ ದಾಗ ಇಟ್ಕೊಳ್ಳೋ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ ಎಲ್ಲಾನು ಏನಂತ ಹೇಳಿದ್ರೆ ಮೇನ್ ರಾಬರ್ಟ್ ಕ್ಲೈವ್ ಅವ್ನೇನಂತ ಹೇಳಿದ್ರೆ ಎವಿ ಸ್ಟ್ರಾಂಗ್ ಇರ್ತಾನ ರಾಬರ್ಟ್ ಕ್ಲೈವ್ ದ ಏನ್ ಮಾಡ್ತಾನಂತ ಹೇಳಿದ್ರೆ ಈ ಎರಡು ಯುದ್ಧಗಳನ್ನ ಮಾಡ್ತಾನೆ ಯಾವ್ದೋ ಒಂದು ಕ್ಲಾಸಿಕ್ ಕದನ ಇನ್ನೊಂದು ಬಕ್ಸಾರ್ ಕದನ ಸೊ ಅದೇ ಟೈಮ್ ಏನಂತಂದು ಹೇಳಿದ್ರ ಫ್ರೆಂಚ್ರು ಕೂಡ ಏನ್ ಮಾಡ್ತಾರಂತ ಹೇಳಿದ್ರೆ ನಾವು ಜಾಸ್ತಿ ಅಂತ ಹೇಳಿಬಿಟ್ಟು ಬ್ರಿಟಿಷರ್ ಜೊತೆ ಯುದ್ಧ ಮಾಡ್ತಿರ್ತಾರ ಬ್ರೆಂಚರ್ ಹೆಂಗಂತ ಹೇಳಿದ್ರೆ ಬಡದ್ ಬಡದ ಬಿಡ್ತಾರೆ ಬ್ರಿಟಿಷರು ಯಾವ ಯುದ್ಧದಾಗ ಅದ ಯಾವ ಯುದ್ಧ ಹೇಳ್ತೇವೆ ಅಂದ್ರೆ ಹದಿನೇಳು ನೂರ ವಾಂಡಿ ವಾಶ್ ಕದನ ಅಂತ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಆಗತ್ತ ವಾಂಡಿ ವಾಶ್ ಕದನ ಹೋಗ್ರಿ ನಿಮ್ಮ ಅವ್ರ ಅಂತ ಹೇಳ್ಬಿಟ್ಟು ಕಳ್ಸಿ ಬಿಡ್ತಾರ ಅವ್ರನ್ನ ಹದಿನೇಳು ನೂರ ಹಾ ವಾಂಡಿ ವಾಶ್ ಕದನ ಹೇಳ್ತಿವಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಸೊ ಯಾವ ಮೂರು ಯುದ್ಧಗಳು ಐವತ್ತು ಐವತ್ತೇಳರಾಗ ಪ್ಲಾಸ್ಟಿಕ್ ಕದನ ಅರವತ್ತರಾಗ ವಾಂಡಿ ವಾಶ್ ಕದನ ಅದಾದ ನಂತರ ಅರವತ್ನಾಲ್ಕರ ಬಕ್ಸಾರ್ ಕದನ ಈ ಮೂರು ಯುದ್ಧಗಳನ್ನ ಮಾಡಿ ಎಲ್ಲರನ್ನೂ ಸೋಲಿಸಿದ ನಂತರ ಇನ್ನೇನ್ ಅವರ ಸ್ಟ್ರಾಂಗ್ ಆದ್ರಲ್ಲ ಅವಾಗ ಏನ್ ಮಾಡ್ತಾರ ಅಂತಂದೇಳಿದ್ರ ಇನ್ ನಾವು ಭಾರತದ ಆಡಳಿತದಲ್ಲಿ ನಾವು ಇನ್ವಾಲ್ವ್ ಆಗೋಣ ಹೇಳಿ ಸ್ಟಾರ್ಟ್ ಮಾಡ್ತಾರ ಅವಾಗ ಒಂದೇನ್ ಹೇಳಿದ್ರೆ ಒಂದು ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾರ ಹದಿನೇಳುನೂರ ಅರವತ್ತೈದರಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ಹೇಳ್ತೀವಿ ದ್ವಿಮುಖ ಸರ್ಕಾರ ಪದ್ಧತಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕ ದ್ವಿಮುಖ ಸರ್ಕಾರ ಪದ್ಧತಿ ಏನ್ ಮಾಡ್ತಾರ ಈಗ ಸೋಲಿಸ್ತಾರ ಈಗ ಒಂದ್ ರಾಜ್ಯವನ್ನ ಈಗ ಬಂಗಾಳವನ್ನ ಸೋಲಿಸಿದ್ರು ಇಲ್ಲಿ ಏನ್ ಮಾಡ್ರ ಅಂತ ಹೇಳಿದ್ರೆ ಒಬ್ಬ ರಾಜನನ್ನ ನೇಮಕ ಮಾಡಿದ್ರ ಯಾರನ ಮೀರ್ ಜಾಫರ್ ಮೊಮ್ಮಗನ ಅಥವಾ ಮೀರ್ ಜಾಫರ್ ಏನ್ ಮಾಡ್ರ ಅಂತ ಹೇಳಿದ್ರ ನೇಮಕ ಮಾಡ್ತಾರ ಅವ್ನ ಏನ್ ಅಂತ ಹೇಳಿದ್ರೆ ಓನ್ಲಿ ಕಿಂಗ್ ಮಾತ್ರ ಅವ ನೀ ರಾಜನ್ ತರ ಅಷ್ಟ ಇರ್ಬೇಕು ನೀ ಏನ್ ಮಾಡ್ಬೇಕು ನ್ಯಾಯವನ್ನು ಮಾತ್ರ ಒದಗಿಸ್ಕೊಡ್ಬೇಕು ಬೇರೆ ಏನೂ ಮಾಡಂಗಿಲ್ಲ ಬಟ್ ಆದ್ರೆ ಏನ್ ಬರುತ್ತ ಎರಡ ಅಧಿಕಾರಿಗಳು ದ್ವಿ ಅಂತಂದ್ರೆ ಎರಡಲ್ಲ ಒಂದು ನ್ಯಾಯವನ್ನ ಒದಗಿಸ್ಕೊಡೋದು ಇನ್ನೊಂದು ಇವಾಗ ಏನಂದ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ತೆರಿಗೆಗಳನ್ನ ಕಲೆಕ್ಟ್ ಮಾಡೋದು ಟ್ಯಾಕ್ಸ್ ಕಲೆಕ್ಟ್ ಮಾಡೋದೇನಂತ ಹೇಳಿದ್ರೆ ಇದನ್ನ ಬ್ರಿಟಿಷರು ಮೇಂಟೈನ್ ಮಾಡಕತ್ರು ನ್ಯಾಯವನ್ನ ಒದಗಿಸಿಕೊಡೋದೇನಂತ ಹೇಳಿದ್ರೆ ಕಿಂಗ್ಗಳು ರಾಜರನ್ನು ಮೇಂಟೈನ್ ಮಾಡಬೇಕು ಈ ತರ ಒಂದು ಸರ್ಕಾರ ಒಂದು ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ ಇದು ಮೇನ್ ಇದು ಆಗತ್ತ ಸೊ ಇದೇನಂತ ಹೇಳಿದ್ರೆ ಇದು ಹಿಸ್ಟ್ರಿ ಇದಾದ ನಂತರ ನೆಕ್ಸ್ಟ್ ಎಲ್ಲರನ್ನ ಸೋಲ್ಸ್ಕೊತ ಏನ್ ಮಾಡ್ತಾರ ಹೇಳಿದ್ರೆ ಅವರು ನಮ್ಮ ಭಾರತವನ್ನ ಕಂಡ್ ಕಂಪ್ಲೀಟ್ ಆಗಿ ವಶಪಡಿಸ್ಕೊಳ್ತಾರ ಅದನ್ನ ನಾವು ಹೇಳ್ತಾ ಹೋಗೋಣ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅದೇ ಟೈಮಲ್ಲಿ ರಾಬರ್ಟ್ ಕ್ಲೇವ್ ಹೋಗ್ತಾನ ಅದಾದ ನಂತರ ನೆಕ್ಸ್ಟ್ ಒಬ್ಬನ್ ಬರ್ತಾನೆ ಯಾರಂತಂದ್ರೆ ಹದಿನೇಳನೂರ ಎಪ್ಪತ್ ಮೂರರಲ್ಲಿ ವಾರ್ನ್ ಹೆಸ್ಟಿಂಗ್ ಅಂತ ಬರ್ತಾನೆ ಯಾರು ವಾರ್ನ್ ಹೆಸ್ಟಿಂಗ್ ಇವ್ನು ತುಂಬಾ ಇಂಪಾರ್ಟೆಂಟ್ ಆಗ್ತಾನ ಸೊ ಇವನ್ ಕಾಲದಲ್ಲಿ ಏನಂತ ಹೇಳಿದ್ರೆ ಒಂದ್ ಆಕ್ಟ್ ಬರುತ್ತೆ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಹದಿನೇಳನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರಿತೀವಿ ನಾನ್ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲ್ಲ ಜಸ್ಟ್ ಸಿಂಪಲ್ ಆಗಿ ಕೊಡ್ತೇನೆ ರೆಗ್ಯುಲೇಟಿಂಗ್ ಆಕ್ಟ್ ಏನ್ ಕ್ವಶನ್ ಕೇಳ್ತಾರ ಇದೇನು ಆಕ್ಟ್ ನ ಯಾರು ಜಾರಿಗೆ ತಗೊಂಡ್ ಬರ್ತಾರ ಬ್ರಿಟಿಷ್ ರಾಣಿ ಜಾರಿಗೆ ತಗೊಂಡ್ ಬರ್ತಾಳ ತಗೊಂಡ್ ಬಂದು ನಮ್ಮ ಭಾರತದಲ್ಲಿ ಏನೋ ಒಂದು ಸುಧಾರಣೆ ಮಾಡ್ಬೇಕಂತ ಹೇಳಿ ಅಥವಾ ಖುಷಿ ಪಡಿಸಬೇಕಂತ ಹೇಳಿ ಈ ಆಕ್ಟ್ ನ ತಗೊಂಡ್ ಬರ್ತಾರ ಇದ್ರ ಪ್ರಕಾರ ಏನ್ ಮಾಡ್ತಾರ ಹೇಳಿದ್ರೆ ಈಗೇನು ಹದಿನೇಳನೂರ ಅರವತ್ತೈದರಲ್ಲಿ ಒಂದು ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬಂದಿದ್ರಲ್ಲ ದ್ವಿಮುಖ ಸರ್ಕಾರ ಪದ್ಧತಿ ಇದನ್ನ ರದ್ದು ಮಾಡ್ತಾರ ಫಸ್ಟ್ ಅದಾದ ನಂತರ ಹದಿನೇಳನೂರ ಎಪ್ಪತ್ನಾಲ್ಕರಲ್ಲಿ ಏನ್ ಮಾಡ್ತಾರ ಹೇಳಿದ್ರೆ ಒಂದು ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತಾರ ಎಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ರೆ ಕೋಲ್ಕತ್ತಾದೊಳಗಡೆ ಸ್ಥಾಪನೆ ಮಾಡ್ತಾರ ಒಂದು ಸುಪ್ರೀಂ ಕೋರ್ಟ್ ಅನ್ನ ಏನಂತ ಹೇಳಿದ್ರೆ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಕೋಲ್ಕತಾದೊಳಗಡೆ ಅಲ್ಲಿ ಏನಿರ್ತಾರ ಅಂತ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅದ್ರಲ್ಲಿ ಎಷ್ಟು ಜಡ್ಜಿಸ್ಗಳು ಏನು ಅಂತ ಹೇಳಿ ನಿಮ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ ಎಷ್ಟಿರ್ತಾರ ಇರ್ತಾರ ಅಂತಂದೇಳಿ ಇಲ್ಲಿ ನೋಡ್ರಿ ಸುಪ್ರೀಂ ಕೋರ್ಟ್ ಒಳಗಡೆ ಏನಂತಂದ್ರೆ ಒಬ್ಬ ಚೀಫ್ ಜಸ್ಟೀಸ್ ಅದಾದ ನಂತರ ಮೂರ್ ಅದರ್ ಜಡ್ಜಿಸ್ ಇರ್ತಾವ ಇಷ್ಟ ಕ್ವಶನ್ ಸಾಕಿದು ಹದಿನೇಳನೂರ ಎಪ್ಪತ್ನಾಲ್ಕರಲ್ಲಿ ಒಂದ್ ಸುಪ್ರೀಂ ಕೋರ್ಟ್ ನ ಸ್ಥಾಪನೆ ಮಾಡ್ತಾರ ಎಲ್ಲಿ ಕೋಲ್ಕತ್ತಾದೊಳಗಡೆ ಇದೇನಪ್ಪಾ ಅಂತಂದ್ರೆ ಹದಿನೇಳನೂರ ಎಪ್ಪತ್ ಮೂರ ಆಕ್ಟ್ ಅದಾದ ನಂತರ ಆ ಇಒಡಿ ಅಂತ ಸ್ಥಾಪನೆ ಮಾಡ್ತಾರ ಅವು ಅವೆಲ್ಲ ಬೇಡ ನಮ್ಗೆ ಅಷ್ಟೊಂದೆಲ್ಲ ಡೀಟೇಲ್ ಆಗಿ ಬೇಡ ಅವ್ನ್ ಬೇಕಾರ ಆಮೇಲೆ ನೋಡಕ್ ಬರುತ್ತೆ ಇಷ್ಟ ಪಾಯಿಂಟ್ಸ್ ಗಳೇನಂತ ಹೇಳಿದ್ರೆ ಇವನ್ ಟೈಮ್ ಅಲ್ಲಿ ಹದಿನೇಳನೂರ ಎಪ್ಪತ್ ಎಪ್ಪತ್ಮೂರಲ್ಲಿ ಸೊ ರೆಗ್ಯುಲೇಟಿಂಗ್ ಆಕ್ಟ್ ಬರುತ್ತೆ ಅದಾದ ನಂತರ ಅವಾಗ ಗವರ್ನರ್ ಅಂತ ಅಂದ್ ಅಷ್ಟ ಕರಿತಿದ್ರಲ್ಲ ಬಂಗಾಳದ ಗವರ್ನರ್ ಅಂತ ಅಷ್ಟ ಕರಿತಿದ್ರು ಅವಾಗ ಏನ್ ಮಾಡಕ್ ಕರೆಯಕ್ ಅವನ್ನ ಬಂಗಾಳದ ಗವರ್ನರ್ ಜನರಲ್ ಅಂತ ಕರೆಯಾಕ್ ಸ್ಟಾರ್ಟ್ ಮಾಡಿದ್ರು ಏನಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು ಬಂಗಾಳದ ಗವರ್ನರ್ ಜನರಲ್ ಅಂತಂದು ಕರೆಯಕ್ ಸ್ಟಾರ್ಟ್ ಮಾಡಿದ್ರು ಯಾರು ಫಸ್ಟ್ ವಾರ್ನ್ ಹೆಸ್ಟಿಂಗ್ ಬಂಗಾಳದ ಗವರ್ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರಪ್ಪ ಅಂದ್ರ ವಾರ್ನ್ ಹೆಸ್ಟಿಂಗ್ ಅಂತಂದ ಹೇಳ್ತೀವಿ ಸೊ ಅದಾದ ನಂತರ ಈ ತರ ಹದಿನೇಳನೂರ ಎಪ್ಪತ್ ಮೂರಲ್ಲಿ ಹಲವಾರು ಆಕ್ಟ್ಸ್ ಗಳನ್ನ ಜಾರಿಗೆ ತಗೊಂಡ್ ಬರ್ತಾರ ಸೊ ಅವನ್ನೆಲ್ಲ ಏನಂತಂದ ಹೇಳಿದ್ರೆ ಅಹ್ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ದಾರ ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇನ್ನೊಂದ್ ಬರುತ್ತ ಸೊ ನೂರ ಎಂಬತ್ನಾಲ್ಕರ ಆಕ್ಟ್ ಅಂತಂದ ಹೇಳ್ತೀವಿ ಹದಿನ ಹದಿನೇಳನೂರ ಎಂಬತ್ನಾಲ್ಕರ ಫಿಟ್ಸ್ ಇಂಡಿಯಾ ಆಕ್ಟ್ ಹೇಳ್ತೀವಿ ಇದು ಏನಿಲ್ಲ ಸಿಂಪಲ್ ರ ಫಿಟ್ಸ್ ಇಂಡಿಯಾ ಆಕ್ಟ್ ಏನಪ್ಪ ಅಂತ ಹೇಳಿದ್ರೆ ಹದಿನೇಳನೂರ ಎಪ್ಪತ್ ಮೂರ ಆಕ್ಟ್ ದೊಳಗೆ ಏನೇನೋ ಕಾನೂನು ತಗೊಂಡ್ ಬಂದಿರ್ತಾರ ಗೊತ್ತಾ ಅವೆಲ್ಲ ಏನಂತ ಹೇಳಿದ್ರೆ ಒಂದೊಂದು ಸರಿ ಇರಂಗಿಲ್ಲ ಸೊ ಅವನ್ನೆಲ್ಲ ಕರೆಕ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತಾರ ಹದಿನೇಳನೂರ ಎಂಬತ್ನಾಲ್ಕರಲ್ಲಿ ಮತ್ತೊಂದು ಏನಂತ ಹೇಳಿದ್ರೆ ಕಾಯ್ದೆನ ಜಾರಿಗೆ ತಗೊಂಡ್ಬರ್ತಾರ ಅದೇ ಹದಿನೇಳುನೂರ ಎಂಬತ್ನಾಲ್ಕರ ಫಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಇವನು ವಾರ್ನ್ ಹೆಸ್ಟಿಂಗ್ ಏನ್ ಮಾಡ್ತಾನಂತ ಹೇಳಿದ್ರೆ ಹದಿನೇಳನೂರ ಎಪ್ಪತ್ನಾಲ್ಕರಲ್ಲಿ ರೋಹಿಲ್ಯಾ ವಾರ್ ಮಾಡ್ತಾನ ತುಂಬಾ ಇಂಪಾರ್ಟೆಂಟ್ ರೋಹಿಲ್ಯಾ ವಾರ್ ಅಂತ ಹೇಳ್ತೀವಿ ರೋಹಿಲ್ಲಾ ವಾರ್ ಸೊ ಇದು ಯಾರಂತ ಹೇಳಿದ್ರೆ ಶೂಜಾ ಉದ್ದೋಲ್ ಶೂಜಾ ಉದ್ದೋಲ್ ಏನ್ ಅವಧ್ ನವಾಬ್ ಇರ್ತಾರಲ್ಲ ಸೊ ಅವ್ರ್ ಏನಂತ ಹೇಳಿದ್ರೆ ಕಂಟಿನ್ಯೂಷನ್ ಅವಧ್ನಲ್ಲಿ ಏನಾದ್ರು ನಲ್ಲಿ ಜನ ಇರ್ತಾರಲ್ಲ ಅವ್ರ ಜೊತೆಗೆ ಅಲ್ಲಿ ಸುಲ್ತಾನರ ಜೊತೆಗೆ ಒಂದು ಯುದ್ಧವನ್ನ ಮಾಡ್ಬಿಟ್ಟು ಅದನ್ನ ವಶ್ ತುಂಬಾ ಇಂಪಾರ್ಟೆಂಟ್ ರೋಹಿಲ್ಲಾ ವಾರ್ ಅಂತ ಹೇಳ್ತೀವಿ ಅದನ್ನ ಸೊ ಇಷ್ಟೇನಪ್ಪ ಅಂತ ಹೇಳಿದ್ರೆ ನಮ್ಗೆ ಇದು ಇಂಪಾರ್ಟೆಂಟ್ ಆಗತ್ತ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬರೋ ಬರೋವೇನಂತ ಹೇಳಿದ್ರೆ ನಾನ್ ಓನ್ಲಿ ಕ್ವಶನ್ಸ್ ಗಳು ಯಾವ್ಯಾವ ಬರ್ತಾವ್ ಅಷ್ಟೇ ಡಿಸ್ಕಶನ್ ಮಾಡಕತ್ತೀನಿ ಬೇರೆ ಏನು ಡಿಸ್ಕಶನ್ ಮಾಡಾಕತ್ತಿಲ್ಲ ಎಲ್ರಿಗೂ ಅರ್ಥ ಆಯ್ತಾ ಪಾಯಿಂಟ್ಸ್ ಗಳು ನೀವು ಬರ್ದಿಟ್ಕೊಂಬೇಕಷ್ಟ ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ ಓಕೆ ನಮ್ದು ಜಿ ಕೆ ಆಗ್ಲಿ ಇದೇನ್ ಹೇಳಾಕತ್ತೀನಿ ಎಲ್ರಿಗೂ ಅರ್ಥ ಆಗಿ ಎಲ್ಲ ಪಾಯಿಂಟ್ಸ್ ಗಳು ಅರ್ಥ ಎಲ್ರಿಗೂ ಯೂಸ್ ಆಗತ್ತಲ್ಲ ಇಲ್ಲ ಹೇಳಿದ್ರೆ ಸ್ಟಾಪ್ ಮಾಡ್ಬಿಡ್ ನಿಲ್ಗೆ ಹಾ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವಾರ್ನ್ ಹೆಸ್ಟಿಂಗ್ ಏನ್ ಅಂತ ಬಂಗಾಳದ ಗವರ್ನರ್ ಜನರಲ್ ಏನ್ ಇರ್ತಾನಲ್ಲ ಸೊ ಆ ಟೈಮಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಒಂದ್ ಯುದ್ಧ ನಡೆಯುತ್ತಾ ಅದ ಅಂತಂದ ಹೇಳಿದ್ರೆ ಫಸ್ಟ್ ಮರಾಠ ವಾರ್ ಅಂತ ಹೇಳ್ತೀವಿ ಫಸ್ಟ್ ಮರಾಠ ವಾರ್ ತುಂಬಾ ಇಂಪಾರ್ಟೆಂಟ್ ಆಗತ್ತ ಫಸ್ಟ್ ಮರಾಠ ವಾರ್ ಯಾಕ ಇಂಪಾರ್ಟೆಂಟ್ ಆಗತ್ತ ಸೊ ಫಸ್ಟ್ ಮರಾಠ ವಾರ್ ತುಂಬಾ ಇಂಪಾರ್ಟೆಂಟ್ ಆಗತ್ತ ಯಾಕ ಸೊ ಅಲ್ಲಿ ಕೂಡ ಹೇಳಿದ್ರೆ ಶಿವಾಜಿ ಮಹಾರಾಜ ಹೋದ ನಂತರ ನೆಕ್ಸ್ಟ್ ಯಾರು ಅಂತಂದ ಹೇಳಿದ್ರ ಆ ಪೇಶ್ವಗಳು ಬಂದಿರ್ತಾರ ಆಮೇಲೆ ನೆಕ್ಸ್ಟ್ ಬೇರೆಯವರೆಲ್ಲ ಬಂದಿರ್ತಾರ ಅವ್ರವ್ರಲ್ಲಿ ಜಗಳ ನಡೀತಿರ್ತಾವ ಇವ್ರ ನಡುವೆ ಏನಂತಂದ ಹೇಳಿದ್ರೆ ಹೋಗ್ಬಿಟ್ಟು ಫಸ್ಟ್ ಮರಾಠ ವಾರ್ ನಡೆಯುತ್ತ ಸೊ ಅದ್ನ ಏನಂತ ಜಸ್ಟ್ ನೆನ್ಪಿಟ್ಕೊಡ್ರಿ ಫಸ್ಟ್ ಮರಾಠ ವಾರ್ ಯಾವ್ದ್ರಿಂದ ಎಂಡ್ ಆಗತ್ತಪ್ಪಾ ಅಂತಂದ್ರೆ ಹದಿನೇಳನೂರ ಎಪ್ಪತ್ತೈದರಿಂದ ಎಂಬತ್ತೆರಡರವರೆಗೂ ನಡೆಯುತ್ತ ಸೊ ಯಾವ ಒಪ್ಪಂದದಿಂದ ಕೊನೆಗೊಳ್ಳುತ್ತಂತ ಹೇಳಿದ್ರೆ ಸಾಲ್ಬಾಯ್ ಒಪ್ಪಂದ ಅಂತಂದ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಸಾಲ್ಬಾಯ್ ಒಪ್ಪಂದ ಇಲ್ಲಿ ನೀವು ಇಂಗ್ಲೀಷ್ ನ ಬರ್ಕೊಳ್ಳೋದ್ರೆ ಇಲ್ಲಿ ನೋಡ್ರಿ ಸಾಲ್ಬಾಯ್ ಒಪ್ಪಂದದಿಂದ ಏನಾಗತ್ತಂದ್ರೆ ಆ ಯುದ್ಧ ಸ್ಟಾರ್ಟ್ ಸ್ಟಾಪ್ ಆಗತ್ತ ಹದಿನೇಳನೂರ ಎಂಬತ್ತೆರಡ್ರ ಸದಾದ ನಂತರ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಹದಿನೇಳು ಹದಿನೇಳನೂರ ಎಂಬತ್ತರಿಂದ ಎಂಬತ್ನಾಲ್ಕರಲ್ಲಿ ಮತ್ತೊಂದು ಯುದ್ಧ ಆಗತ್ತ ಅಂತಂದ ಹೇಳಿದ್ರೆ ಎರಡನೇ ಆಂಗ್ಲೋ ಮೈಸೂರು ವಾರ್ ಅಂತ ಹೇಳ್ತೀವಿ ಯಾವ್ದು ಎರಡನೇ ಆಂಗ್ಲೋ ಮೈಸೂರು ವಾರ್ ನಿಮ್ಗೆಲ್ರಿಗೂ ಗೊತ್ತೈತೆ ಒಂದನೇ ಆಂಗ್ಲೋ ಮೈಸೂರು ವಾರ್ ಹ ಒಂದನೇ ಆಂಗ್ಲೋ ಮೈಸೂರು ವಾರ್ ಇಲ್ಲಿ ನೋಡ್ರಿ ಈ ಪ್ರದೇಶಗಳಲ್ಲಿ ಏನಂತ ಹೇಳಿದ್ರೆ ಯುದ್ಧಗಳು ನಡೀತಾವೆ ಈ ಪ್ರದೇಶದಲ್ಲಿ ಏನು ಆಂಗ್ಲೋ ಮರಾಠ ವಾರು ಈ ಪ್ರದೇಶದಲ್ಲಿ ಏನಪ್ಪಾ ಹೇಳಿದ್ರೆ ಆಂಗ್ಲೋ ಮೈಸೂರು ವಾರು ಫಸ್ಟ್ ಆಂಗ್ಲೋ ಮರಾಠವಾರ ಯಾವಾಗ ಅಂತಂದೇಳಿದ್ರೆ ಹದಿನೇಳು ನೂರ ಎಪ್ಪತ್ತೈದರಿಂದ ಎಂಬತ್ತೆರಡು ಸಾಲ್ಬಾಯಿ ಒಪ್ಪಂದದಿಂದ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ವಾರ ಇವ್ನಿದ್ದಾಗ ನಡೆಯುತ್ತಾ ಅದೇನಂತ ಹೇಳಿದ್ರೆ ಎರಡನೇ ಆಂಗ್ಲೋ ಮೈಸೂರು ವಾರ್ ಅದಕ್ಕಿಂತ ಮುಂಚೆ ಏನ್ ಮಾಡೋಣ ಹೇಳಿದ್ರೆ ಒಡೆಯರ್ ಏನ್ ಮಾಡ್ತಿರತ್ತಾರ ಅಂತ ಹೇಳಿದ್ರೆ ಮೈಸೂರನ್ನ ಆಳ್ವಿಕೆ ನಡೆಸ್ತಿರ್ತಾರೆ ಹೈದರಾಲಿ ಏನ್ ಮಾಡ್ತಾರಂದ್ರ ಅವ್ರನ್ನ ಸೋಲಿಸ್ಬಿಟ್ಟು ಆಡಳಿತಕ್ಕೆ ಬರ್ತಾನೆ ಈ ಹೈದರಾಲ್ ಏನ್ ಅಂತ ಹೇಳಿದ್ರೆ ಒಬ್ಬ ಏನಂತಂದ ಹೇಳಿದ್ರ ಸೇನಾನಿ ಇರ್ತಾನ ಮಹತ್ತರ ಸೇನಾನಿ ಇರ್ತಾನ ಅವನ್ ಎಲ್ರ ಮೇಲೆ ದಾಳಿ ಮಾಡಿ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಿರ್ತಾನ ಆ ಟೈಮಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರ ಹೇಳಿದ್ರೆ ಬ್ರಿಟಿಷರು ಇವನ್ ಮೇಲೆ ದಾಳಿ ಮಾಡಕ್ ಟ್ರೈ ಮಾಡ್ತಾರ ಯಾರ್ಮೇಲ ಹೈದರಾಲಿ ಮೇಲೆ ಟ್ರೈ ಮಾಡ್ತಾನ ಅವಾಗ ಹೈದರಲ್ಲಿ ಏನ್ ಮಾಡ್ತಾನ ಹೇಳಿದ್ರ ಮರಾಠ ಮತ್ತು ಇವ್ರ ಜೊತೆಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಮರಾಠರ ಜೊತೆಗೆ ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಹೇಳಿದ್ರೆ ಇವಾಗ ಚೆನ್ನೈ ಮದ್ರಾಸ್ ಇರತ್ತಲ್ಲ ಮದ್ರಾಸ್ ಏನಂತ ಹೇಳಿದ್ರೆ ಬ್ರಿಟಿಷರ್ ಇರ್ತಾರ ಸೊ ಅವ್ರ ಕರ್ಕೊಂಡೇನಂತ ಹೇಳಿದ್ರೆ ಇವನು ದಾಳಿ ಮಾಡಕ್ ಟ್ರೈ ಮಾಡ್ತಿರ್ತಾನ ಬಟ್ ಆದ್ರೆ ಮಾರಾಟರ ಜೊತೆಗೆ ಏನಂತ ಹೇಳಿದ್ರೆ ನೀವು ನಮ್ಮ ಮೇಲೆ ದಾಳಿ ಮಾಡ್ಬೇಡ್ರಿ ಆಮೇಲೆ ಹೈದ್ರಾಬಾದ್ ನಿಜಾಮ್ಗೂ ಕೂಡ ಹೇಳ್ತಾನ ಯಾದ್ರು ಹೈದ್ರಲ್ಲಿ ನೀವು ನನ್ ಮೇಲೆ ದಾಳಿ ಮಾಡಕ್ ಹೋಗ್ಬೇಡ್ರಿ ಹೇಳಿ ಬಟ್ ಆದ್ರ ಅಂದ್ರೆ ಕೇಸ್ ಎಲ್ಲ ಚೇಂಜ್ ಆಗ್ಬಿಟ್ಟು ಬ್ರಿಟಿಷರ್ ಏನ್ ಮಾಡ್ತಾರಂದ್ರೆ ಇವನ್ ಮೇಲೆ ದಾಳಿ ಮಾಡ್ತಾರ ಅದೇ ಏನ್ ಹೇಳ್ತೀವಿ ಅಂದ್ರ ಒಂದನೇ ಆಂಗ್ಲೋ ಮೈಸೂರು ವಾರ್ ಅಂತ ಹೇಳ್ತೀವಿ ಅದು ಯಾವಾಗ ನಡೀತು ಅಂತ ಹೇಳಿ ನೀವು ನನಗ್ ಮೆಸೇಜ್ ಹಾಕ್ರಿ ಬಟ್ ಅದ್ರ ಒಂದನೇ ಆಂಗ್ಲೋ ಮೈಸೂರು ವಾರದಲ್ಲಿ ಏನಾಗತ್ತ ಹೇಳಿದ್ರೆ ಅವ್ನು ಬ್ರಿಟಿಷರನ್ನ ನ ಸೋಲಿಸ್ತಾನ ಅವಾಗ ಒಂದು ಒಪ್ಪಂದ ಆಗತ್ತ ಮದ್ರಾಸ್ ಒಪ್ಪಂದ ಅಂತ ಹೇಳ್ತಿ ಮದ್ರಾಸ್ ಒಪ್ಪಂದ ಸೊ ಒಂದನೇ ಆಂಗ್ಲೋ ಮೈಸೂರು ವಾದ ಯುದ್ಧದ ಒಪ್ಪಂದ ಯಾವ್ದು ಮದ್ರಾಸ್ ಒಪ್ಪಂದ ಅದಾದ ನಂತರ ನೆಕ್ಸ್ಟ್ ಏನಾಗತ್ತ ಅಂದ್ರೆ ಈ ಒಂದ್ ಯುದ್ಧದಾಗ ಸೋತ್ರ ಅಂತಂದ ಹೇಳಿದ್ರೆ ಇವ್ರು ಸುಮ್ನ ಇರ್ತಾರೆ ಏನ್ರೀ ಯಾರು ಇರಂಗಿಲ್ಲ ಇವಾಗ ನೀವು ನೋಡ್ರಿ ಒಂದ್ ನಿಂತ್ಕೊಂಡು ಒಂದ್ ಹೊಡ್ರಿ ನೋಡೋಣ ಯಾರ ನಿಮ್ ದೋಸ್ತಾಗ ಸುಮ್ಮ ಇರ್ತಾನೋ ಹೊಳ್ಳಿ ಇನ್ನೊಂದ್ ಹೊಡಿತಾನ ಸೇಮ್ ಹಂಗ ಬ್ರಿಟಿಷರು ಅಂತ ಹೇಳಿದ್ರೆ ಅವ್ರು ಕೂಡ ಸುಮ್ಮನೆ ಇರಂಗಿಲ್ಲ ಮತ್ತೇನಂತ ಹೇಳಿದ್ರೆ ಮೈಸೂರ್ ಮೇಲೆ ಮತ್ತೊಂದು ದಾಳಿ ಮಾಡ್ತಾರ ಅದನ್ನೇ ಏನ್ ಹೇಳ್ತೀವಿ ಅಂದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳ್ತೀವಿ ಯಾವಾಗ ನಡೆಯುತ್ತ ಹದಿನೇಳು ನೂರ ಎಂಬತ್ತರಿಂದ ಎಂಬತ್ನಾಲ್ಕರವರೆಗೂ ನಡೆಯುತ್ತ ಇದ್ರದ್ದು ಒಪ್ಪಂದ ಯಾವ್ದಾಗತ್ತಂದ್ರ ಮಂಗಳೂರು ಒಪ್ಪಂದ ಆಗತ್ತ ಯಾಕಾಗತ್ತ ಇದು ಮಂಗಳೂರು ಒಪ್ಪಂದ ಅದು ತುಂಬಾ ಇಂಪಾರ್ಟೆಂಟು ಆ ಒಪ್ಪಂದದಲ್ಲಿ ಏನೇನು ಕಾನೂನುಗಳು ಬರ್ತಾವನ್ನೆಲ್ಲ ನೀವು ಸ್ಟಡಿ ಮಾಡ್ಬೇಕು ನಾನ್ ಹೇಳಂಗಿಲ್ಲ ಮಂಗಳೂರು ಒಪ್ಪಂದ ಆಗತ್ತೆ ಯಾಕ ಯಾಕಂತಂದ ಹೇಳಿದ್ರ ಹೈದರಾಲಿಗೆ ಏನಾಗುತ್ತೆ ಅಂದ್ರೆ ಬೆನ್ನು ಬೆನ್ನು ಹುಣ್ಣುವಿನಿಂದ ಏನಂತ ಹೇಳಿದ್ರೆ ಅವ್ನು ಸತ್ತೋಗ್ತಾನ ಹುಣ್ಣಾಗಿರತ್ತ ಅವನಿಗೆ ನೋವಾಗಿರತ್ತ ಸೊ ಅದರಿಂದ ಸತ್ತೋಗ್ತಾನ ಅದನ್ನ ಏನ್ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ ಅವ್ನ ಮಗ ಮೈಸೂರು ಹುಲಿ ಅಂತ ಕರಿತೀವಲ್ಲ ಟಿಪ್ಪು ಸುಲ್ತಾನ್ ಏನಂತ ಹೇಳಿದ್ರೆ ಸೊ ಮತ್ತೆ ಬ್ರಿಟಿಷರ್ ಬಿದ್ದು ಅವ್ರ ಜೊತೆಗೆ ಯುದ್ಧ ಮಾಡಿ ಒಂದು ಒಪ್ಪಂದಕ್ಕೆ ಬರ್ತಾರೆ ಇಬ್ರು ಸೇರ್ಬಿಟ್ಟು ಅದನ್ನ ನಾವು ಮಂಗಳೂರು ಒಪ್ಪಂದ ಅಂತ ಕರಿತೀವಿ ಸೊ ಇದೆಲ್ರಿಗೂ ಕರೆಕ್ಟ್ ಕ್ಲಿಯರ್ ಆಗಿ ಗೊತ್ತಾಯ್ತಾ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರ ಇವಾಗ ಎಲ್ರು ಇವಾಗ ಹೇಳ್ತಾರ ಸರ್ ಟಿಪ್ಪು ಸುಲ್ತಾನ್ ಹಂಗೆ ಹಿಂಗೆ ಅದು ಜಗಳ ಇದು ಜಗಳ ಸೊ ನಮ್ ಜ ರಿಲಿಜನ್ ಒಳಗಡೆ ಏನಂತ ಏನೇನೋ ಜಗಳ ಆಗ್ತಿದ್ವು ಅದನ್ನೆಲ್ಲ ಬಿಡ್ರಿ ಬಿಟ್ ಏನಂತಂದೇಳಿದ್ರೆ ಅವನೊಬ್ಬ ಏನಂತ ಹೇಳಿದ್ರ ಒಬ್ಬ ಮಹತ್ತರ ಸೇನಾನಿ ನಮ್ಮ ಭಾರತ ದೇಶದಲ್ಲಿ ಏನಂತಂದು ಹೇಳಿದ್ರೆ ಹುಟ್ಟ್ಬಿಟ್ಟು ಬ್ರಿಟಿಷರ ವಿರುದ್ಧ ಏನಂತಂದು ಹೇಳಿದ್ರೆ ಏನ್ ಮಾಡಿದನ ಹೋರಾಡಿದಾನ ಅವರನ್ನ ಹೊರಗಾಕ ಅದಷ್ಟು ತೆಲಾಗಿರ್ಬೇಕು ನಾವು ಓದತ್ನಾಗ ಅದ್ ಬಿಟ್ ಬೇರೆ ಏನೂ ತಲೆಗಾಗಿ ಇಟ್ಕೊಳ್ಳಂಗಿಲ್ಲ ನಿಮ್ಗೆ ಹೇಳ್ತಿದ್ವಿ ಮೈಸೂರು ಹುಲಿ ಅಂತ ಅವನ ಕರಿತಾರ ಅದು ಕರೆಕ್ಟ್ ಐತಿ ಯಾಕಂತಂದ ಹೇಳಿದ್ರೆ ಬ್ರಿಟಿಷರ್ ಅನ್ಸ್ತಾರೆ ಅವ್ನನ್ನ ನೋಡಿ ಅವ್ನು ಏನ್ ಮಾಡ್ತಾನಂತ ಹೇಳಿದ್ರೆ ನೆಪೋಲಿಯನ್ ನಿಮ್ಗೆ ಎಲ್ರು ಗೊತ್ತಿರಬಹುದು ಸೊ ನೆಪೋಲಿಯನ್ ಏನಂತ ಹೇಳಿದ್ರೆ ಫ್ರಾನ್ಸ್ ಫ್ರಾನ್ಸ್ ನೆಪೋಲಿಯನ್ ಗೆ ಏನಂತಂದ್ರೆ ಪತ್ರ ಬರ್ದಿರ್ತಾನ ಅವ್ನ ಹೆಲ್ಪ್ ತಗೊಳಕ್ ಟ್ರೈ ಮಾಡಿರ್ತಾನ ಸೊ ಅದೆಲ್ಲ ಗೊತ್ತಾಗಿ ನಮ್ಮಲ್ಲೇ ಏನಂತಂದ್ರೆ ಹುಳಕ್ ಮಂದಿರ್ತೀವಿ ಬಾಳ ಮಂದಿ ಹೇಳಿದ್ರೆ ಒಬ್ರು ಯಾರಾದ್ರೂ ಮುಂದ್ ಹೋಗ್ತಿದ್ರ ಅಂತಂದ್ರೆ ಕಾಲ್ ಜಾಗಕ್ಕೆ ನೂರ ಜನ ಇರತ್ತೆ ಕರೆಕ್ಟ ಸೊ ಹಿಂಗಾಗಿ ಏನಂತ ಹೇಳಿದ್ರೆ ಅವ್ನು ಫೇಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ಏನಂತ ಹೇಳಿದ್ರೆ ಬ್ರಿಟಿಷನ್ ಹೊರಗಾಗ್ತಿದ್ದ ಮೈಸೂರಲ್ಲಿ ಸೊ ಏನಂತ ಹೇಳಿ ಹಿಸ್ಟ್ರಿ ಕಲಿಬೇಕು ಹಿಸ್ಟ್ರಿ ನೋಡ್ಬೇಕು ಯಾವ ತರ ಇತಿಹಾಸ ಐತ್ ಹೇಳಿ ಎಸ್ ಕರೆಕ್ಟಾ ಓಕೆ ಬಿಡ್ರಿ ಸೊ ಇದೇನಂತ ಹೇಳಿದ್ರೆ ಮಂಗ್ಳೂರ್ ಒಪ್ಪಂದ ಆಗತ್ತ ಅಲ್ಲಿಗೆ ಏನಂತ ಹೇಳಿದ್ರೆ ಆ ಯುದ್ಧ ಸ್ಟಾಪ್ ಆಗತ್ತ ಇದೇನಪ್ಪಾ ಅಂತ ಹೇಳಿದ್ರೆ ಇದು ವಾರನ್ ಹೆಸ್ಟಿಂಗ್ ಇದ್ದಂಗೇನಪ್ಪ ವಾರನ್ ಹೆಸ್ಟಿಂಗ್ ಏನಿರ್ತಾನಲ್ಲ ಇವನು ಗವರ್ನರ್ ಆಗಿದ್ದಾಗ ಏನಪ್ಪಾ ಅಂತ ಹೇಳಿದ್ರ ಇದ ಆಗುವಂತಹ ಸನ್ನಿವೇಶಗಳು ಇಷ್ಟು ಪಾಯಿಂಟ್ಸ್ ಗಳೇನಂತ ಹೇಳಿದ್ರೆ ಇವ್ನಿದ್ದಾಗ ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಇವ್ನು ಇವ್ನ ಹದಿನೇಳನೂರ ಎಂಬತ್ ಐದ್ರಲ್ಲಿ ಏನ ಅಂತ ಹೇಳಿದ್ರೆ ಇವನ್ ಬಿಟ್ಟು ಹೋಗ್ತಾನ ಇವನ್ ಪ್ಲೇಸ್ ಅಲ್ಲಿ ಇನ್ನೊಬ್ಬನ್ ಮಹತ್ತರವಾದ ಪರ್ಸನ್ ಬರ್ತಾನ ಅವನೇ ಯಾರಂತ ಹೇಳಿದ್ರೆ ಕಾರ್ನ್ ವಾಲಿಸ್ ನೋಡ್ರಿ ಲಾರ್ಡ್ ಕಾರ್ನ್ ವಾಲಿಸ್ ಇವನ್ ಬಗ್ಗೆ ಬಹಳ ಕ್ವಶನ್ ಬಂದಿದೆ ಏಟ್ ನೈನ್ ಟೆನ್ ದಾಗ ಸರಿ ಇವನ್ ಬಗ್ಗೆ ಹೇಳ್ತಿದ್ರಿ ನಮ್ಗ ಅವ ಇಂಗ್ಲಿಷ್ ಬರ್ತಿರ್ಲಿಲ್ಲ ಓದಾಕ ಇವನ್ ಹೆಸರು ಕರೆಯಕ್ ಬರ್ತಿರ್ಲಿಲ್ಲ ಬಟ್ ಆದ್ರೆ ಎಕ್ಸಾಮ್ ದಾಗ ಬರ್ತಿತ್ತು ಏನೋ ಒಂದ್ ಬರ್ದು ಬರ್ತಿದ್ರು ಹ ಎಲ್ರಿಗೂ ನಿಮ್ಗೂ ಅನುಭವ ಇರಬೇಕು ನನಗೂ ಅನುಭವ ಆಗತ್ತೆ ಅವನ ಹೆಸರು ನೆನ್ಪೂಳ್ತಿರ್ಲಿಲ್ಲ ಕಾರ್ನ್ವಾಲಿಸ್ ಹಾ ಲಾರ್ಡ್ ಕಾರ್ನ್ವಾಲೀಸ್ ಇದೆಲ್ಲ ಏತ್ ನೈನ್ ಟೆಂತ್ ಬುಕ್ಸ್ ನಾಗ ಐತೆ ನೋಡ್ರಿ ಇವ್ನ್ ಟೈಮ್ನಾಗ ಏನಾಗತ್ತಪ್ಪ ಅಂತ ಹೇಳಿದ್ರ ಎರಡ್ನೇ ಮಂಗಳೂರು ಒಪ್ಪಂದ ಆಗತ್ತ ಫಸ್ಟ್ ಒಪ್ಪಂದದಾಗ ಏನಂತ ಫಸ್ಟ್ ಯುದ್ಧದಾಗ ಆಂಗ್ಲೋ ಮೈಸೂರು ಯುದ್ಧದಾಗ ಹೈದರಾಲಿ ಗೆಲ್ತಾನ ಸೆಕೆಂಡ್ ದೊಳಗ ಯಾರದ ಮೇಲುಗೈ ಆಗತ್ತ ಟಿಪ್ಪು ಸುಲ್ತಾನ್ ಮೇಲುಗೈ ಆಗತ್ತ ಇಷ್ಟೆಲ್ಲ ಆದ ನಂತರ ಸುಮ್ನೆ ಇರ್ತಾರ ಬ್ರಿಟಿಷ್ ಮತ್ತೆ ಬಂದ್ ಏನ್ ಮಾಡ್ತಾರ ಅಂತಂತ ಹೇಳಿದ್ರ ಮೈಸೂರು ಸಂಸ್ಥಾನದ ಮೇಲೆ ದಾಳಿ ಮಾಡ್ತಾರ ಮತ್ತೆ ಏನ್ ಮಾಡ್ತಾರ ಅಂದ್ರೆ ಬ್ರಿಟಿಷರು ಮೈಸೂರು ಸಂಸ್ಥಾನದ ಮೇಲೆ ದಾಳಿ ಮಾಡ್ತಾರ ಅದನ್ನ ನಾವು ತರ್ಡ್ ಆಂಗ್ಲೋ ಮೈಸೂರು ಯುದ್ಧ ಅಂತ ಕರಿತೀವಿ ಏನಂತ ಕರಿತೀವಿ ತರ್ಡ್ ಆಂಗ್ಲೋ ಮೈಸೂರು ಯುದ್ಧ ಅಂತ ಕರಿತೀವಿ ಯಾವಾಗಿಂದ ಯಾವಾಗಿಂದವರೆಗೂ ಹದಿನೇಳನೂರ ತೊಂಬತ್ತರಿಂದ ಹದಿನೇಳನೂರ ತೊಂಬತ್ತೆರಡವರೆಗೂ ಸೊ ಈ ಯುದ್ಧದಲ್ಲಿ ಏನಾಗತ್ತ ಹೇಳಿದ್ರೆ ತುಂಬಾ ಜನ ನಮ್ಮಲ್ಲಿರೋರೆ ಮೋಸ ಮಾಡೋದ್ರಿಂದ ಸೊ ಟಿಪ್ಪು ಸುಲ್ತಾನ ಏನಂತ ಹೇಳಿದ್ರೆ ಈ ಯುದ್ಧದಲ್ಲಿ ಸುಲ್ತಾನ ಅವಾಗ ಒಂದು ಒಪ್ಪಂದ ಆಗತ್ತ ಶ್ರೀರಂಗಪಟ್ಟಣ ಒಪ್ಪಂದ ಅಂತಂದೇಳ್ತಿವಿ ಯಾವ ಒಪ್ಪಂದ ಆಗತ್ತ ಶ್ರೀರಂಗಪಟ್ಟಣ ಒಪ್ಪಂದ ಆಗತ್ತ ಯಾರ ಜೊತೆಗೆ ಬ್ರಿಟಿಷ್ ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಜೊತೆಗೆ ಶ್ರೀರಂಗಪಟ್ಟಣ ಒಪ್ಪಂದ ಆಗತ್ತೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಶ್ರೀರಂಗಪಟ್ಟಣ ಒಪ್ಪಂದ ಈ ಯುದ್ಧದಲ್ಲಿ ಏನಂತಂದ್ರೆ ಹೇಳಿದ್ರೆ ಕೋಟಿ ಗಂಟಲೆ ದುಡ್ಡು ಕೊಡ್ಬೇಕಾಗತ್ತೆ ಬ್ರಿಟಿಷರಿಗೆ ಆಮೇಲೆ ಅವ್ನ್ ಇಬ್ಬರು ಮಕ್ಕಳನ್ನ ಒತ್ತೆ ಇಡ್ಬೇಕಾಗತ್ತೆ ಇದನ್ನ ನೀವೇನಂತಂದ್ರೆ ನೋಡ್ಕೊಬೇಕು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಒಂದು ಅಹ್ ಪರ್ಮನೆಂಟ್ ಸೆಟಲ್ಮೆಂಟ್ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾನ ಪರ್ಮನೆಂಟ್ ಸೆಟಲ್ಮೆಂಟ್ ಅಂತಂದ್ರೆ ಜಮೀನ್ದಾರಿ ಪದ್ಧತಿ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ ಯಾರಿಗಂತಂದ ಹೇಳಿದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಅಥವಾ ಜಮೀನ್ದಾರಿ ಪದ್ಧತಿಯನ್ನ ಎಲ್ಲಿ ಸ್ಟಾರ್ಟ್ ಹೇಳಿದ್ರೆ ಬಂಗಾಳ ಪ್ರಾಂತ್ಯದಲ್ಲಿ ಸ್ಟಾರ್ಟ್ ಮಾಡ್ತಾನ ಬಂಗಾಳ ಪ್ರಾಂತ್ಯ ಹೇಳಿದ್ರೆ ಎಲ್ಲೆಲ್ಲಿ ಬಂಗಾಳ ಆಮೇಲೆ ಬಿಹಾರ್ ಮತ್ತು ಒಡಿಶಾ ಪ್ರಾಂತ್ಯಗಳಲ್ಲಿ ಒಡಿಶಾ ಇಷ್ಟ ಬರ್ತಾವ ಬಂಗಾಳ ಪ್ರಾಂತ್ಯ ಅಂತಂದ ಹೇಳಿದ್ರೆ ಸೊ ಅಲ್ಲಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಜಮೀನ್ದಾರಿ ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾನೆ ಹಂಗಂದ್ರೆ ಏನ್ರಿ ಸರ್ ನಮ್ಗಂತೂ ಗೊತ್ತಿಲ್ರಿ ಯಾರು ಹೇಳಿಲ್ಲ ಹಂಗಂದ್ರೆ ಏನ ಮೊದ್ಲು ಏನಾಗ್ತಿತ್ತಪ್ಪ ಅಂತಂದ ಹೇಳಿದ್ರೆ ಆ ಬ್ರಿಟಿಷರು ಏನಂತ ಹೇಳಿದ್ರೆ ತೆರಿಗೆಗಳನ್ನ ವಸೂಲಿ ಮಾಡ್ಕೊತಿದ್ರು ನಮ್ಮ ಹತ್ರ ಏನಿರ್ತಿತ್ತು ಭೂಮಿಗಳು ಇರ್ತಿದ್ವು ನಾವೆಲ್ಲ ಎಲ್ಲಿ ಕಟ್ಬೇಕಿತ್ತು ರಾಜರ್ ಕಟ್ಬೇಕಿತ್ತು ರಾಜರು ಬ್ರಿಟಿಷರ್ ಕೊಡ್ಬೇಕಿತ್ತು ಈ ತರ ಇರ್ತಿತ್ತು ಸಿಸ್ಟಮ್ ಬಟ್ ಆದ್ರೆ ಇವ್ರ ಏನ್ ಮಾಡ್ತಾರಂದ್ರೆ ಜಮೀನ್ದಾರ್ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ ಆ ಟೈಮಲ್ಲಿ ಜಮೀನ್ದಾರ್ಗಳು ಇರ್ತಾರ ಓದೈತೆನಾ ಇವಾಗ ಏನಂದ್ರ ಒಂದು ಒಂದು ಊರ ಅಥವಾ ಎರಡು ಊರ ಏನಂತ ಹೇಳಿದ್ರೆ ಒಬ್ಬ ಜಮೀನ್ದಾರ್ ಕೊಟ್ಬಿಡೋದು ಆ ಜಮೀನ್ದಾರ ಏನ್ ಮಾಡ್ಬೇಕು ಅಲ್ಲಿ ಇವ್ರೆಲ್ಲಾ ತೆರಿಗೆಗಳನ್ನ ಇಸ್ಕೊಂಡು ಬ್ರಿಟಿಷರ್ ಕಟ್ಟೋದು ಸೊ ಇದನ್ನ ರಾಜರು ಬೇಡ ಅಲ್ಲಿ ನಮ್ಗೆ ಏನಂತಂದ್ ಹೇಳಿದ್ರ ಜಮೀನ್ದಾರ ಏನ್ ಹೇಳಿದ್ರೆ ರೈತರ ಹತ್ರ ತೆರಿಗೆಯನ್ನ ಕಟ್ ತಗೊಂಡ್ ಬಂದ್ಬಿಟ್ಟು ಸೊ ಯಾರಿಗೆ ಕಟ್ಬೇಕು ಬ್ರಿಟಿಷರಿಗೆ ಕಟ್ಬೇಕು ಈ ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ ಆವಾಗ ಎಲ್ಲಾ ಭೂಮಿ ಏನಂತಂದ್ರೆ ಜಮೀನ್ದಾರದಾಗಿ ಬಿಡ್ತಿತ್ತು ಸೊ ಇದನ್ನ ನಾವು ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ ಇದನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾರ ಹೇಳಿದ್ರೆ ಬಂಗಾಳ ಪ್ರಾಂತ್ಯದಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಫಸ್ಟ್ ಗೆ ಸ್ಟಾರ್ಟ್ ಮಾಡ್ತಾನ ಅವಾಗ ಡೈರೆಕ್ಟ್ ಹೋಗಿ ರೈತರು ಕಟ್ಟಂಗಿಲ್ಲ ರೈತರು ಜಮೀನ್ದಾರಿಗೆ ತೆರಿಗೆ ಕಟ್ಬೇಕು ತಮ್ ಜಮೀನ್ದಾರ್ ಏನಂತ ಹೇಳಿದ್ರೆ ಗವರ್ನರ್ಸ್ ಗಳಿಗೆ ಹೋಗಿ ಒಪ್ಪಿಸ್ತಾ ಇದ್ರು ಇಷ್ಟು ಪಾಯಿಂಟ್ಸ್ ಗಳು ಏನಂತಂದ್ರೆ ಹೇಳಿದ್ರೆ ಲಾರ್ಡ್ ಕಾರ್ನ್ ವಾಲಿಸೇನ್ ಅಂತ ಹೇಳಿದ್ರೆ ಗವರ್ನರ್ ಇದ್ದಾಗ ಬರ್ತಾವ ಅದಾದ ನಂತರ ನೆಕ್ಸ್ಟ್ ಲಾರ್ಡ್ ಕಾರ್ನ್ ವಾಲಿಸೇನ್ ಹೇಳಿದ್ರೆ ಹೋಗ್ತಾನ ಹದಿನೇಳನೂರ ತೊಂಬತ್ತೆಂಟರಲ್ಲಿ ಒಬ್ಬನ್ ಬರ್ತಾನ ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಆಗ್ತಾನ ಇವನು ಒಬ್ಬನ್ ರಾಬರ್ಟ್ ಕ್ಲೈವ್ ತುಂಬಾ ಇಂಪಾರ್ಟೆಂಟ್ ಆದ ಅಂತ ಹೇಳಿದ್ರೆ ಭಾರತವನ್ನು ವಶಪಡಿಸ್ಕೊಳ್ಳ ಇನ್ನೊಬ್ಬ ಅಂತ ಹೇಳಿದ್ರೆ ಇವ್ನ ಲಾರ್ಡ್ ವೆಲ್ಲೆಸ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾನ ಯಾಕೆ ಇಂಪಾರ್ಟೆಂಟ್ ಆಗ್ತಾನ ಅವ್ನು ದ್ವಿಮುಖ ಸರ್ಕಾರ ತಗೊಂಬಂದ್ಬಿಟ್ಟು ರಾಜರ್ ನೀವು ನ್ಯಾಯ ಕೊಡ್ಸಿರಿ ನಾನು ರೊಕ್ಕ ಇಸ್ಕೊತ ಹೇಳ ಬಿಟ್ಟ ಇವ್ ಏನ್ ಮಾಡ್ದ ಇಲ್ಲಿ ಇವ್ನು ಹೇಳಿದ್ರೆ ಸೇಮ್ ಅದೇ ತರ ಒಂದ್ ಏನಂತ ಹೇಳಿದ್ರೆ ಇಂಟ್ ಸಬ್ಸಿಡರಿ ಅಲಯನ್ಸ್ ಅಂತಂದ್ ಕರಿತೀವಿ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಅಂತಂದ ಕರಿತೀವಿ ಅಂದ್ರ ಸಹಾಯಕ ಸೈನ್ಯ ಪದ್ಧತಿ ಎಲ್ರಿಗೂ ಗೊತ್ತಿರುತ್ತೆ ಸಹಾಯಕ ಸೈನ್ಯ ಪದ್ಧತಿ ಸೊ ಇದನ್ನ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಜಾರಿಗೆ ತಗೊಂಡ್ ಬರ್ತಾನೆ ಯಾವಾಗ ತಗೊಂಡ್ ಬರ್ತಾನ ಅಂದ್ರೆ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತೊಗೊಂಡ್ ಬರ್ತಾನ ಯಾರೋ ಲಾರ್ಡ್ ವೆಲ್ಲರ್ಸ್ಲಿ ಹಿಂಗಂದ್ರೆ ಏನ್ ಇದು ಸಿಂಪಲ್ ಮತ್ತೇನ್ ಬೇರೆ ಏನಿಲ್ಲ ಏನ್ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ ಬಾಳ್ ಅಂದ್ರೆ ಬಾಳ್ ಸಿಂಪಲ್ ಐತಿ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಏನಂತ ಹೇಳಿದ್ರೆ ಬ್ರಿಟಿಷರ್ದ್ ಒಂದ್ ಸೈನ್ಯ ಏನಂತ ಇವಾಗ ನಾನು ರಾಜ ಇವಾಗ ನಾನ್ ರಾಜ ಅನ್ ಇವಾಗ ಸೊ ನಾನು ಏನಂತಂದ್ರೆ ಕರ್ನಾಟಕ ರಾಜ ಅಧಾನ ಅಂತ ಅನ್ಕೊಡ್ರಿ ಸೊ ಇವಾಗ ನಾನೇನ್ ರಾಜ ಏನಂತ ಹೇಳಿದ್ರೆ ಇವಾಗ ನನ್ನ ಅವ್ರ ಅಂಡರ್ ಎಲ್ಲಾದ್ರೂ ನನ್ ಕೆಲಸ ಮಾಡ್ಬೇಕಂತ ಹೇಳಿದ್ರ ಇವಾಗ ಏನಂತಂದ್ರೆ ಅವ್ರು ಬಂದು ಸೋಲಿಸ್ತಾರ ನನ್ ಹಂಗೆ ಹಂಗೆ ಬಿಡಂಗಿಲ್ಲ ಅವ್ರು ಅವ್ರ ಏನ್ ಮಾಡ್ತಾರ ಅಂದ್ರೆ ಒಂದ್ ದೊಡ್ಡ ಸೈನ್ಯದ ತುಕಡಿಯನ್ನ ತೊಗೊಂಡ್ಬಂದು ನನ್ನ ಅಸ್ತಂದಲ್ಲಿ ಇಡ್ತಾರೆ ಅದರದ್ ಖರ್ಚು ವೆಚ್ಚ ಆಮೇಲೆ ಅವ್ರಿಗೆ ತೆರಿಗೆ ಕೊಡೋದಾಗಿರ್ಬೋದು ಅವ್ರಿಗೆ ಪೇಮೆಂಟ್ ಕೊಡೋದಾಗಿರ್ಬೋದು ಎಲ್ಲ ನಾನು ನೋಡ್ಕೋಬೇಕು ಸೊ ಈ ತರ ಒಂದ್ ಸಿಸ್ಟಮ್ ಅನ್ನ ಜಾರಿಗೆ ತಗೊಂಡ್ ಬರ್ತಾರ ಅದಾದ ನಂತರ ನೆಕ್ಸ್ಟ್ ನಾನು ಎಲ್ಲಿ ಬೇರೆ ಕಡೆ ಯುದ್ಧ ಮಾಡೋಂಗಿಲ್ಲ ಹತ್ರ ಹೆಲ್ಪ್ ಕೇಳೋಂಗಿಲ್ಲ ಯಾಕಂತ ಹೇಳಿದ್ರೆ ಅವ್ರದ್ದು ಒಂದ್ ಸೈನ್ಯ ಇರತ್ತೆ ಆಮೇಲೆ ಒಬ್ಬ ಕಮಾಂಡರ್ ಇರ್ತಾನ ಸೊ ಈ ತರ ಇದ್ ಅಂದ್ರೆ ಟೋಟಲ್ ಕಂಟ್ರೋಲ್ ತಗೊಳಕ್ ಟ್ರೈ ಮಾಡ ಒಂದೇನಂತ ಪದ್ಧತಿಯನ್ನ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ ಅಂದ್ರ ಒಂದು ಸೈನ್ಯದ ತುಕಡಿಯನ್ನ ಬ್ರಿಟಿಷ್ ಸೈನ್ಯದ ತುಕಡಿಯನ್ನ ಆ ರಾಜನ ಹತ್ರ ಇಟ್ಕೊಂಡ್ಬಿಟ್ಟು ಅವನ್ನೆಲ್ಲ ಎಲ್ಲಾ ಮೇಂಟೈನ್ ಮಾಡ್ಬೇಕದ ಸೊ ಈ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ ಇಂಗ್ಲಿಷ್ ನಲ್ಲಿ ಸಬ್ಸಿಡರಿ ಅಲಯನ್ಸ್ ಅಂತ ಕರಿತೀವಿ ಯಾವಾಗ ಜಾರಿಗೆ ತಗೊಂಡ್ಬರ್ತಾರ ಹದಿನೇಳನೂರ ತೊಂಬತ್ತೆಂಟರಲ್ಲಿ ಸೊ ಇಂಥ ಪದ್ಧತಿಗೆ ಮೊದಲ ಒಳಪಟ್ಟ ಅಂದ್ರೆ ಇಂಥ ಪದ್ಧತಿಯನ್ನ ಫಸ್ಟ್ ಒಪ್ಕೊಂಡಂತ ರಾಜ ಯಾರಂತ ಹೇಳಿದ್ರೆ ಹೈದರಾಬಾದ್ ನಿಜಾಮ ಯಾರಪ್ಪ ಅಂತಂದ್ರ ಹೈದರಾಬಾದ್ ನಿಜಾಮ ಅವನ್ ಯಾರಂತ ನೋಡ್ರಿ ಹೈದರಾಬಾದ್ ನಿಜಾಮ್ ಏನಂತ ಹೇಳಿದ್ರೆ ಹದಿನೇಳನೂರ ತೊಂಬತ್ತೆಂಟರಲ್ಲೇ ಏನ್ ಮಾಡ್ತಾ ಅಂತಂದ್ರೆ ಆಲ್ಮೋಸ್ಟ್ ಹದಿನೇಳು ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಈ ಪದ್ದ ಏನ್ ಮಾಡ್ತಾ ಹೇಳಿದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಂತಾನ ಫಸ್ಟ್ ರಾಜ ನಮ್ಮ ಭಾರತದಲ್ಲಿ ಮೊದಲು ಯಾರು ಒಪ್ಕೊಂತಾರ ಅಂತ ಹೇಳಿದ್ರೆ ಹೈದರಾಬಾದ್ ನಿಜಾಮ ನೆನ್ಪಿಟ್ಕೊಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ಏನಾಗತ್ತೇಳಿದ್ರೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಅಂತಂದ ಹೇಳಿದ್ರೆ ಸೋಲಿಸ್ತಾರ ಇನ್ ನೀವೊಂದು ಟಿಪ್ಪು ಫುಲ್ ಕಂಪ್ಲೀಟ್ ಆಗಿ ಸೋಲಿಸೋಣ ಆ ಕರ್ನಾಟಕದ ಏನೇ ಮೈಸೂರು ಪ್ರಾಂತ್ಯ ಐತಲ್ಲ ಇದನ್ನೆಲ್ಲಾ ನಾವು ವಶ್ ಅಂತ ಹೇಳಿ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾ ಅಂದ್ರೆ ಒಂದ್ ಪ್ಲಾನ್ ಮಾಡ್ಕೊಂಡು ಸೊ ದಾಳಿ ಮಾಡ್ತಾನ ಮೈಸೂರು ಮೈಸೂರ್ ಮೇಲೆ ಹದಿನೇಳುನೂರ ತೊಂಬತ್ತೊಂಬತ್ತರಾಗ ಈ ಯುದ್ಧದಲ್ಲಿ ಏನಾಗತ್ತ ಹೇಳಿದ್ರೆ ಟಿಪ್ಪು ಸುಲ್ತಾನನ ನಿಧನ ಆಗತ್ತ ಏನಾಗತ್ತ ಟಿಪ್ಪು ಸುಲ್ತಾನ್ ನಿಧನ ಆಗತ್ತ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹದಿನೇಳು ತೊಂಬತ್ತೊಂಬತ್ತರಲ್ಲಿ ಅದಾದ ನಂತರ ಟಿಪ್ಪು ಸುಲ್ತಾನ್ ನಿಧ ತಕ್ಷಣ ಸಹಾಯಕ ಸೈನ್ಯ ಪದ್ಧತಿ ಒಳಪಡತ್ತ ಮೈಸೂರು ಪ್ರಾಂತ್ಯ ಅದಾದ ನಂತರ ಒಡೆಯರ್ ಏನ್ ಅಂತ ಹೇಳಿದ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಆಳ್ವಿಕೆ ನಡ್ಸ್ಕೊಂಡು ಹೋಗ್ತಾರ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಂಡು ಇದು ಒಂದ್ ಕಡೆ ಪಾಯಿಂಟ್ ಆಯ್ತಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದ್ ಏನಂತ ಹೇಳಿದ್ರೆ ಮರಾಠ ಸಾಮ್ರಾಜ್ಯದಲ್ಲಿ ಸೊ ನೀವು ಈ ಪ್ರದೇಶದಲ್ಲಿ ನೋಡಬಹುದು ಈ ಪ್ರದೇಶದಲ್ಲಿ ಏನಂತ ಹೇಳಿದ್ರೆ ಮರಾಠ ಸಾಮ್ರಾಜ್ಯದಲ್ಲಿ ಹೇಳಿದ್ರೆ ಅಲ್ಲಿಯೂ ಕೂಡ ಏನಂತ ಹೇಳಿದ್ರೆ ಜಗಳ್ ನಡೀತಿರ್ತಾವ ಒಂದು ಮತ್ತೊ ಇನ್ನೊಂದು ಏನಂತ ಹೇಳಿದ್ರೆ ಸೆಕೆಂಡ್ ವಾರ್ ಆಗತ್ತ ಮರಾಠ ಆಂಗ್ಲೋ ಮರಾಠ ಸೆಕೆಂಡ್ ವಾರ್ ಅಂತ ಹೇಳ್ತೀವಿ ಎರಡನೇ ಆಂಗ್ಲೋ ಮರಾಠ ವಾರ್ ಅಂತ ಹೇಳ್ತೀವಿ ಹದಿನೆಂಟ್ನೂರ ಮೂರರಿಂದ ಹದಿನೆಂಟ್ನೂರ ಐದರವರೆಗೂ ನಡೆಯುತ್ತ ಸೊ ಇಲ್ಲಿ ಯಾವ ಒಪ್ಪಂದ ಹೇಳಿ ನೀವೇನ್ ಮಾಡ್ಬೇಕು ಸ್ವಲ್ಪ ನನ್ಗೆ ಹೇಳ್ಬೇಕು ನನಗ್ ಗೊತ್ತಿಲ್ಲ ಅದಕ್ಕೆ ಹಾ ಸೊ ಅದನ್ನ ಹೇಳ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇವರೆಲ್ಲ ಆದ ನಂತರ ನೆಕ್ಸ್ಟ್ ಯಾರು ಅಂತ ಹೇಳಿದ್ರೆ ಲಾರ್ಡ್ ಮಿಂಟೋ ಒನ್ ಬರ್ತಾನ ಲಾರ್ಡ್ ಮಿಂಟೋ ಒನ್ ಲಾರ್ಡ್ ಮಿಂಟೋ ಏನಂತ ಹೇಳಿದ್ರೆ ನೆಕ್ಸ್ಟ್ ಎಲ್ಲಿ ಬರ್ತಂದ್ರ ಹತ್ತೊಂಬತ್ ನೂರಾಗ ಬರ್ತಾನ ನೂರ್ ವರ್ಷ ಆದ ನಂತರ ಇವನ್ ಮೊಮ್ಮಗ ಬರ್ತಾ ಇವ್ ಲಾರ್ಡ್ ಮಿಂಟೋ ಒನ್ ಬರ್ತಾನ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇಂಗ್ಲಿಷ್ ಸುಮ್ಮ ಇರಂಗಿಲ್ಲ ಇವಾಗ ಏನ್ ಹೇಳಿದ್ರೆ ಇವ್ನ ಬರೋ ಹೊತ್ತಿಗೆ ಏನಂತಂದ್ ಹೇಳಿದ್ರೆ ಈ ಪ್ರಾಂತ್ಯವನ್ನು ವಶಪಡಿಸ್ಕೊಂಡಿರ್ತಾರ ಆಮೇಲೆ ಈ ಪ್ರಾಂತ್ಯವನ್ನು ವಶಪಡಿಸ್ಕೊಂಡಿರ್ತಾರ ಈ ಪ್ರಾಂತ್ಯ ಯಾವ್ಯಾವ ಇದ್ದದು ಆಲ್ರೆಡಿ ಈ ಪ್ರಾಂತ್ಯ ಇರುತ್ತ ಸೊ ಯಾವ್ದು ಮದ್ರಾಸ್ ಪ್ರಾಂತ್ಯ ಅವ್ರ ಹತ್ರ ಇರುತ್ತೆ ಅದಾದ ನಂತರ ನೆಕ್ಸ್ಟ್ ಮೈಸೂರು ಪ್ರಾಂತ್ಯ ಹೋಯ್ತು ಮರಾಠ ಪ್ರಾಂತ್ಯ ಹೋಯ್ತು ಮರಾಠ ಸಾಮ್ರಾಜ್ಯ ಅದಾದ ನಂತರ ಬಂಗಾಳ ಇದೇನಂತ ಹೇಳಿದ್ರೆ ನವಾಬ್ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ತಾರೆ ಇನ್ನು ಉಳಿದಿರೋದೇನು ಪಂಜಾಬ್ ಪಂಜಾಬ್ ಪ್ರಾಂತ್ಯವನ್ನ ಹೇಳಿದ್ರೆ ವಶಪಡಿಸ್ಕೊಳಕ ದಾಳಿ ಮಾಡ್ತಾರ ಸೊ ಅದೇನಂತ ಹೇಳಿದ್ರೆ ಅಲ್ಲಿ ದಾಳಿ ಮಾಡಾಕ್ ಟ್ರೈ ಮಾಡ್ತಾರ ಬಟ್ ಅದ್ರ ಅಲ್ಲಿ ರಾಜ ಯಾರಂತ ಹೇಳಿದ್ರೆ ರಂಜಿತ್ ಸಿಂಗ್ ಅಲ್ಲಿ ರಾಜ ಯಾರಪ್ಪಾ ಅಂತ ಹೇಳಿದ್ರೆ ರಂಜಿತ್ ಸಿಂಗ್ ಇದ್ದವ ಅವ್ರನ್ನ ತಡಿತನ ಅವಾಗ ಅವ್ರ ಜೊತೆ ಒಂದು ಒಪ್ಪಂದ ಆಗತ್ತ ಹದಿನೆಂಟ್ನೂರ ಒಂಬತ್ತರಲ್ಲಿ ಅಮೃತ್ಸರ್ ಒಪ್ಪಂದ ಅಂತಂದ ಹೇಳ್ತಿವಿ ಅಮೃತ್ಸರ್ ಒಪ್ಪಂದ ಅಂತ ಹೇಳ್ತಿ ತುಂಬಾ ಇಂಪಾರ್ಟೆಂಟ್ ಯಾರ ನಡುವೆ ಸೊ ಲಾರ್ಡ್ ಮಿಂಟೋ ಫಸ್ಟ್ ಒಂದನೇ ಲಾರ್ಡ್ ಮಿಂಟೋ ಮತ್ತು ರಂಜಿತ್ ಸಿಂಗ್ ನಡುವೆ ಒಂದು ಒಪ್ಪಂದ ನಡೆಯುತ್ತ ಸೊ ಇಷ್ಟು ಪಾಯಿಂಟ್ಸ್ ಗಳೇನಂತ ಹೇಳಿದ್ರೆ ನಿಮ್ಗ ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಬ್ಬನ್ ಬರ್ತಾನ ಲಾರ್ಡ್ ಹೆಸ್ಟಿಂಗ್ ಇನ್ನೊಮ್ಮನೆ ಯಾರು ಬರ್ತಾನ ಅಂತ ಹೇಳಿದ್ರೆ ಹದಿನೆಂಟ್ನೂರ ಹದಿಮೂರರಿಂದ ಹದಿನೆಂಟ್ನೂರ ಇಪ್ಪತ್ತ್ ಮೂರವರೆಗೆ ಲಾರ್ಡ್ ಹೆಸ್ಟಿಂಗ್ ಬರ್ತಾನ ಇವ್ನ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಇಲ್ಲಿವರೆಗೂ ವಶಪಡಿಸ್ಕೊಂಡ್ರ ಇನ್ನೇನು ಉಳಿತ ನೇಪಾಳ ಪ್ರಾಂತ್ಯ ಉಳಿತಲ್ಲ ಹೋಗಿ ಇವ್ನೇನ್ ಮಾಡ್ತಾನಂದ್ರ ನೇಪಾಳ ಮೇಲೆ ಹೋಗಿ ದಾಳಿ ಮಾಡ್ತಾನ ಅದನ್ನ ನಾವು ಆಂಗ್ಲೋ ನೇಪಾಳ ಯುದ್ಧ ಅಂತ ಕರಿತೀವಿ ಹದಿನೆಂಟ್ನೂರ ಹದ್ನಾಲ್ಕರಿಂದ ಹದಿನಾರವರೆಗೂ ಸೊ ಅದ್ರಲ್ಲಿ ಒಂದು ಒಪ್ಪಂದ ಆಗತ್ತ ಸಗೌಲಿ ಒಪ್ಪಂದ ಅಂತ ಕರಿತೀವಿ ಇದನ್ನ ಬಾಳ ಸರಿ ಕೇಳಿದಾರ ಸಗೌಲಿ ಒಪ್ಪಂದ ನೇಪಾಳ ಮೇಲೆ ದಾಳಿ ಮಾಡಿದಾಗ ಲಾರ್ಡ್ ಹೆಸ್ಟಿಂಗ್ ಮತ್ತು ನೇಪಾಳ ದೊರೆಗಳ ನಡುವೆ ಸಗೋಲಿ ಒಪ್ಪಂದ ಆಗತ್ತ ಆಮೇಲೆ ಇವನ್ ಟೈಮಲ್ಲಿ ಏನಾಗತ್ತಪ್ಪ ಹೇಳಿದ್ರೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯತ್ತ ಈ ಯುದ್ಧದಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ ಮರಾಠ ಸಾಮ್ರಾಜ್ಯ ಪತನ ಆಗತ್ತೆ ಟೋಟಲ್ ಆಗಿ ಮರಾಠ ಸಾಮ್ರಾಜ್ಯ ಪತನ ಆಗತ್ತ ಆಮೇಲೆ ಇವನ್ ಟೈಮ್ ಅಲ್ಲಿ ಏನಂತ ಹೇಳಿದ್ರೆ ಇನ್ನೊಂದು ಅವಾಗ ಜಮೀನ್ದಾರಿ ಪದ್ಧತಿ ಸ್ಟಾರ್ಟ್ ಆಗಿತ್ತ ಹದ್ನೆಂಟನೂರ ಇಪ್ಪತ್ತರಲ್ಲಿ ಏನಂತ ಹೇಳಿದ್ರೆ ರೈತವಾರಿ ಪದ್ಧತಿಯನ್ನ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಜಮೀನ್ದಾರರು ತುಂಬಾ ಹಿಂಸೆಗಳನ್ನ ಕೊಡ್ತಿರ್ತಾರ ಹೆಚ್ಚಿಗೆ ರೊಕ್ಕ ಇಸ್ಕೊಂತಿರ್ತಾರ ಸೊ ಅದಕ್ಕೋಸ್ಕರ ಒಬ್ಬ ಏನ್ ಮಾಡ್ತಾ ಅಂತ ಹೇಳಿದ್ರ ಬಂಗಾಳದ ಮೇನ್ ಬಂಗಾಳದ ಗವರ್ನರ್ ಇರ್ತಾನ ಬಟ್ ಆದ್ರೆ ಇಲ್ಲೇನಂತ ಹೇಳಿದ್ರೆ ಮದ್ರಾಸ್ ಪ್ರಾಂತ್ಯದ ಒಬ್ಬ ಗವರ್ನರ್ ಏನ್ ಮಾಡ್ತಾ ಅಂತ ಹೇಳಿದ್ರೆ ಹೆಕ್ಟರ್ ಮನ್ರೋ ಅಂತ ನೋಡಿ ಹೆಕ್ಟರ್ ಮನ್ರೋ ಅನ್ನೋ ಏನ್ ಮಾಡ್ತಾ ಹೇಳಿದ್ರೆ ಒಂದು ಪದ್ಧತಿಯನ್ನ ಜಾರಿಗೆ ತಗೊಂಡ್ ಬರ್ತಾನ ರೈತವಾರಿ ಪದ್ದತಿ ಅಂತಂದೇಳ್ತಿ ಹದಿನೆಂಟ್ನೂರ ಇಪ್ಪತ್ತರಲ್ಲಿ ಇವ್ರ ಏನಂತ ಹೇಳಿದ್ರೆ ಇವ್ರ ಜಮೀನ್ದಾರ್ಗೆ ಹೋಗ್ಬಿಟ್ಟು ಟ್ಯಾಕ್ಸ್ ಕಟ್ಟಂಗಿಲ್ಲ ಸೊ ಡೈರೆಕ್ಟ್ ಏನಂತ ಹೇಳಿದ್ರೆ ರೈತರ ಹೋಗ್ಬಿಟ್ಟೇನಂದ್ರೆ ಏನಂದ್ರೆ ಗೆ ಏನಂತ ಹೇಳಿದ್ರೆ ಟ್ಯಾಕ್ಸ್ ನ ಕಟ್ಟುವಂತಹ ಒಂದು ಪದ್ಧತಿಯನ್ನ ರೈತವಾರಿ ಪದ್ಧತಿಯನ್ನ ಹದಿನೆಂಟ್ನೂರ ಇಪ್ಪತ್ತರಲ್ಲಿ ಯಾರು ಸ್ಟಾರ್ಟ್ ಹೇಳಿದ್ರೆ ಹೆಕ್ಟರ್ ಮನ್ರೋ ಸ್ಟಾರ್ಟ್ ಮಾಡ್ತಾನ ಅದಾದ ನಂತರ ನೆಕ್ಸ್ಟ್ ಫಸ್ಟ್ ಬರ್ಮೀಸ್ ವಾರ್ ನಡೆಯುತ್ತಾ ಅಂದ್ರೆ ಬರ್ಮಾ ಬರ್ಮಾ ಅಂತಂದ್ರೆ ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲಿ ಬರ್ಮಾ ಅಂತ ಕರಿತಿದ್ರು ಇವಾಗ ಅದನ್ನ ನಾವು ಮಯನ್ಮಾರ್ ಅಂತ ಕರಿತೀವಿ ಲಾರ್ಡ್ ಅಮರ್ಸ್ಟ್ ಅಂತಂದಿರ್ತಾರ ಸೊ ಅವನ ಬಗ್ಗೆ ಅಷ್ಟೊಂದೇನ್ ಕ್ವಶನ್ ಕೇಳಲ್ಲ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಯಾರು ಅಂತ ಹೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಬರ್ತಾನೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಯಾರು ಲಾರ್ಡ್ ವಿಲಿಯಂ ಬೆಂಟಿಂಗ್ ಯಾವಾಗ ಹದಿನೆಂಟ್ನೂರ ಇಪ್ಪತ್ತೆಂಟರಿಂದ ಹದಿನೆಂಟು ಮೂವತ್ತೈದರವರೆಗೂ ಇರತ್ತ ಸೊ ಇವ್ನು ತುಂಬಾ ಇಂಪಾರ್ಟೆಂಟ್ ಇವನ್ ಟೈಮಲ್ಲಿ ಏನಂತ ಹೇಳಿದ್ರೆ ಹದಿನೆಂಟು ನೂರ ಮೂವತ್ ಮೂರರ ಆಕ್ಟ್ ಬರುತ್ತೆ ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ಇವ್ನ ಏನ್ ಮಾಡ್ತಾನಂತ ಹೇಳಿದ್ರೆ ನಮ್ಮ ಭಾರತ ದೇಶ ಒಳಗಡೆ ಸತಿ ಸಹಗಮನ ಪದ್ಧತಿ ಜಾಸ್ತಿ ಇರುತ್ತೆ ಸತಿ ಸಹಗಮನ ಪದ್ಧತಿ ಇವಾಗ ಗಂಡ ಸತ್ ಅಂತ ಹೇಳಿದ್ರೆ ಹೆಂಡತಿನ ಸತ್ ಬಿಡ್ಬೇಕು ಬೆಂಕಿ ಒಳಗಡೆ ಬಿಟ್ಟು ಸೊ ಅದನ್ನ ಹೇಳಿದ್ರೆ ಸತಿ ಸಹಗಮನ ಪದ್ಧತಿಯನ್ನ ರದ್ದು ಮಾಡೋಕೆ ಯಾರ್ ಟ್ರೈ ಮಾಡ್ತಿರ್ತಾರ ರಾಜಾ ರಾಮ್ ಮೋಹನ್ ಅವ್ರು ಟ್ರೈ ಮಾಡ್ತಿರ್ತಾರ ಸಮಾಜ ಸುಧಾರಕರು ರಾಜಾರಾಮ್ ಮೋಹನ್ ರಾಯ್ ಇವ್ರು ಏನ್ ಮಾಡಿ ಇವ್ರಿಗೆ ಯಾರು ಸಾಥ್ ಕೊಡ್ತಾರ ಹೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಏನ್ ಮಾಡ್ತಾರಂದ್ರೆ ಇಬ್ರು ಸೇರ್ಬಿಟ್ಟು ಸತಿ ಸಹಗಮನ ಪದ್ಧತಿಯನ್ನ ನಮ್ಮ ಭಾರತ ದೇಶದೊಳಗಡೆ ರದ್ದು ಮಾಡ್ತಾರ ಇದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಹದಿನೆಂಟ್ನೂರ ಮೂವತ್ ಮೂರರ ಆಕ್ಟ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಇಂಗ್ಲಿಷ್ ಶಿಕ್ಷಣಕ್ಕೆ ಎಜುಕೇಶನ್ ಗೆ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್ ಹೇಳಿದ್ರೆ ಒಂದು ಲಕ್ಷ ರೂಪೀಸ್ ಅನ್ನ ಹೇಳಿದ್ರೆ ತೆಗೆದಿಡ್ತಾರ ಬ್ರಿಟಿಷರು ಇಲ್ಲಿಂದ ನಮ್ ಎಜುಕೇಶನ್ ಸಿಸ್ಟಮ್ ಮತ್ತೆ ಸ್ಟಾರ್ಟ್ ಆಗ ಸ್ಟಾರ್ಟ್ ಆಗತ್ತ ಸೊ ಎಜುಕೇಶನ್ ಏನಂತ ಹೇಳಿದ್ರೆ ತೆಗೆದಿಡ್ತಾರ ಸೊ ಫಸ್ಟ್ ಎಂತ ಹೇಳಿದ್ರೆ ಎಜುಕೇಶನ್ ಅಂತಂದ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕಾನೂನು ಮಂತ್ರಿ ಅಂತಂದ್ ಬರ್ತಾರ ಅವ್ನು ಯಾರ್ಯಾರು ಅಂತ ನೋಡ್ರಿ ಕಾನೂನು ಮಂತ್ರಿ ಯಾರು ಹೇಳಿ ನೀವು ಸ್ವಲ್ಪ ಏನ್ ಮಾಡ್ಬೇಕು ಚೆಕ್ ಮಾಡ್ಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಫಸ್ಟ್ ಅಫ್ಘನ್ ವಾರ್ಸ್ ನಡೆಯುತ್ತ ಫಸ್ಟ್ ಅಫ್ಘನ್ ವಾರು ಲಾರ್ಡ್ ಆಕ್ಲ್ಯಾಂಡ್ ಅಂತ ಬರ್ತಾನ ನೆನ್ಪಿಟ್ಕೊಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಲಾರ್ಡ್ ಹಾರ್ಡಿಂಜ್ ಅಂತ ಬರ್ತಾನೆ ತುಂಬಾ ಇಂಪಾರ್ಟೆಂಟ್ ಲಾರ್ಡ್ ಹಾರ್ಡಿಂಜ್ ಸೊ ಇಲ್ಲಿ ಏನಂತ ಹೇಳಿದ್ರೆ ಆಲ್ರೆಡಿ ರಂಜಿತ್ ಸಿಂಗ್ ಜೊತೆ ಯುದ್ಧ ಮಾಡಿರ್ತಾರ ಅಮೃತ್ಸರ್ ಒಪ್ಪಂದ ಪಂಜಾಬ್ ಅನ್ನ ವರ್ಷ ಅದಾದ ನಂತರ ಇನ್ನೇನ್ ರಂಜಿತ್ ಸಿಂಗ್ ಸತ್ ನಂತರ ಏನಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾರಂತ ಅಂತ ಹೇಳಿದ್ರೆ ಬ್ರಿಟಿಷರು ಪಂಜಾಬ್ ಮೇಲೆ ದಾಳಿ ಮಾಡ್ತಾರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಫಸ್ಟ್ ಆಂಗ್ಲೋ ಸಿಖ್ ಯುದ್ಧ ಅಂತ ಕರಿತೀವಿ ಒಂದನೇ ಆಂಗ್ಲೋ ಸಿಖ್ ಯುದ್ಧ ಈ ಯುದ್ಧದಲ್ಲಿ ಏನಂತ ಹೇಳಿದ್ರೆ ಸೋಲಿಸ್ತಾರ ಪಂಜಾಬ್ ದವ್ರನ್ನ ಸೋಲಿಸ್ಬಿಟ್ಟು ಏನಂತ ಹೇಳಿದ್ರೆ ಒಂದು ಒಪ್ಪಂದ ಆಗತ್ತ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಾಹೋರ್ ಒಪ್ಪಂದ ಅಂತ ಕರಿತೀವಿ ಲಾಹೋರ್ ಒಪ್ಪಂದ ಸೊ ಇಷ್ಟೇನಂತ ಹೇಳಿದ್ರೆ ಆ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು ಅದಾದ ನಂತರ ನೆಕ್ಸ್ಟ್ ಯಾರಪ್ಪ ಹೇಳಿದ್ರೆ ಇನ್ನೊಬ್ಬನ್ ಬರ್ತಾನ ಲಾರ್ಡ್ ಡೌಲ್ ಹೌಸಿ ತುಂಬಾ ಇಂಪಾರ್ಟೆಂಟ್ ಲಾರ್ಡ್ ಡೌಲ್ ಹೌಸಿ ಲಾರ್ಡ್ ಡೌಲ್ ಹೌಸಿ ಯಾಕೆ ತುಂಬಾ ಇಂಪಾರ್ಟೆಂಟ್ ಹಾ ಇದು ತುಂಬಾ ಇಂಪಾರ್ಟೆಂಟ್ ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ನಾನು ಹೇಳ್ತೀನಿ ನೋಡ್ರಿ ಇವನ್ ಕಾಲದಲ್ಲಿ ಏನಂತ ಹೇಳಿದ್ರೆ ಇನ್ನೊಂದು ಯುದ್ಧ ನಡೆಯುತ್ತಾ ಪಂಜಾಬ್ ಮೇಲೆ ಎರಡನೇ ಆಂಗ್ಲೋ ಸಿಕ್ ವಾರ್ ಅಂತ ಹೇಳ್ತೀವಿ ಈ ಯುದ್ಧದಲ್ಲಿ ಸಂಪೂರ್ಣವಾಗಿ ಪಂಜಾಬ್ ದ್ರ ಸಿಖರನ್ನ ಎಲ್ಲರನ್ನು ಸೋಲಿಸ್ಬಿಟ್ಟು ಆ ಪ್ರದೇಶವನ್ನು ಕೂಡ ಏನ್ ಅಂದ್ರೆ ಬ್ರಿಟಿಷರು ಇದು ಪಡಿಸ್ಕೊಳ್ತಾರ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಬರ್ಮಾ ನಾವು ಆಗ್ಲೇ ಹೇಳಿದೋ ಆಂಗ್ಲೋ ಬರ್ಮಾ ವಾರ್ ಮಯಾನ್ಮಾರ್ ಕೂಡ ಏನಂತ ಹೇಳಿದ್ರೆ ಇವರ ಇವನು ವಶಪಡಿಸ್ಕೊಂಡ್ ಬಿಡ್ತಾನ ಇಷ್ಟ ಇವನು ಯುದ್ಧ ಮಾಡೋದು ಅದಾದ ನಂತರ ನೆಕ್ಸ್ಟ್ ಬರುತ್ತೆ ನೋಡ್ರಿ ಇವ್ನ ಹೆಂಗ್ ಯುದ್ಧ ಅಂತ ಹೇಳಿದ್ರೆ ಇವನು ತುಂಬಾ ಇಂಪಾರ್ಟೆಂಟ್ ಅಲ್ಲಿ ನೋಡ್ರಿ ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರವನ್ನ ತಗೊಂಡ್ಬಂದ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ದ ಲಾರ್ಡ್ ವೆಲ್ಲೆಸ್ಲಿನ ಯಾರು ನೋಡ್ರವ್ರು ಸಹಾಯಕ ಸೈನ್ಯ ಪದ್ಧತಿಯನ್ನ ತಗೊಂಡ್ ಬಂದವನು ಅದಾದ ನಂತರ ಅವಂದೇ ತರ ಇನ್ನೊಬ್ನ ಏನಂತ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ತಗೊಂಡ್ ಬರ್ತಾನ ದತ್ತು ಮಕ್ಕಳಿಗೆ ಎಲ್ಲ ಕೇಳಿದಿರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಕರಿತೀವಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಯಾಕಂದ್ರೆ ರಾಜರ ಏನಂತ ಹೇಳಿದ್ರೆ ಅವ್ರ ಮಕ್ಳು ಇರ್ಲಿಲ್ಲ ಅಂದ್ರೆ ಯಾರಾದ್ರೂ ಒಬ್ಬನ್ ತಗೊಂಡ್ಬಿಟ್ಟು ದತ್ತು ತಗೊಂತ ಇದ್ರು ಸೊ ಅವ್ರಿಗೆ ಹಕ್ಕಿಲ್ಲ ಅವ್ರಿಗೆ ರಾಜ್ಯ ಇಲ್ಲ ಅವನ್ ರಾಜ ಅಲ್ಲ ಅಂತಂದ್ ಹೇಳ್ಬಿಟ್ಟು ಒಂದು ಅಹ್ ಏನಂತ ಹೇಳಿದ್ರ ಕಾನೂನ್ ತಗೊಂಡ್ ಬರ್ತಾನ ಯಾರು ಲಾರ್ಡ್ ಡೌಲ್ ಹೌಸಿ ಇದ್ರ ಪ್ರಕಾರ ಏನಂತ ಹೇಳಿದ್ರೆ ಹಲವಾರು ಮಾಡ್ತಾವ ಅಂತಂದ ಹೇಳಿದ್ರೆ ಬ್ರಿಟಿಷ್ ಹೋಗಿ ಬರ್ತಾವ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಾನೆ ಹೋರಾಡ್ತಾಳ ಕರೆಕ್ಟಾ ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಯಾರ ನೋಡ್ರಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವಳು ಕೂಡ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಓಡಾಡ್ತಾರ ಬಟ್ ಆದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹೇಳ್ಬಿಟ್ಟು ಈ ಕಾನೂನಿನ ಅಡಿಯಲ್ಲಿ ಯಾವ ಸಾಮ್ರಾಜ್ಯ ಮೊದಲು ಅಧೀನ ಆಗತ್ತ ಬ್ರಿಟಿಷರ್ ಅಧೀನ ಆಗತ್ತೆ ಯಾವ್ದಪ್ಪ ಹೇಳಿದ್ರೆ ಸತಾರಾ ಸತಾರಾ ಸಾಮ್ರಾಜ್ಯ ಹೇಳಿದ್ರೆ ಫಸ್ಟ್ ಟೈಮು ಅಧೀನ ಆಗುತ್ತೆ ಇನ್ ಕ್ವಶನ್ ಅನ್ನ ನಿಮಗ್ ಪಿ ಸಿ ಪಿ ಎಸ್ ಐ ಇದ್ರಲ್ಲಿ ಎಲ್ಲಾನು ಕವರ್ ಆಗ್ತಿದೆ ಅವರು ಇಲ್ಲಿ ಕ್ವಶನ್ಸ್ ಗಳು ನೋಡ್ರಿ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಇವನ್ ಕಾಲದಲ್ಲಿ ಎಜುಕೇಶನ್ ಅಂತ ಹೇಳ್ಬಿಟ್ಟು ಒಂದು ಕಾನೂನು ಬರುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವುಡ್ ಡಿಸ್ಪ್ಯಾಚ್ ಅಂತ ಕರಿತೀವಿ ಆ ವುಡ್ ವರದಿ ಶಿಕ್ಷಣ ಅಂತ ಹೇಳಿದ್ರೆ ಆ ಡಿಸ್ಪ್ಯಾಚ್ ಅಂತ ಹೇಳ್ತಿವಿ ವುಡ್ಸ್ ವರದಿ ಅಂತ ಹೇಳ್ತೀವಿ ಶಿಕ್ಷಣಕ್ ಹೇಳಿ ತೊಗೊಂಡ್ ಬರ್ತಾರ ವುಡ್ಸ್ ವರದಿ ಹೇಳಿ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನ ಲವರ್ ಡೌಲ್ ಹೌಸಿ ಹದಿನೆಂಟ್ನೂರ ಐವತ್ ಭಾರತದಲ್ಲಿ ಮೊದಲ ರೈಲನ್ನ ಸ್ಟಾರ್ಟ್ ಮಾಡ್ತಾನ ಸೊ ರೈಲ್ವೆ ಲೈನ್ ಅನ್ನ ಸ್ಟಾರ್ಟ್ ಮಾಡ್ತಾನೆ ಎಲ್ಲಿಂದ ಇಲ್ಲಿವರೆಗೂ ಅಂತಂದ್ರೆ ಇಂದ ತಾನೆ ಬಾಂಬೆ ಇಂದ ತಾನೇವರೆಗೂ ಎಷ್ಟಂತಂದ್ರೆ ಟೋಟಲ್ ಆಗಿ ತರ್ಟಿ ಫೋರ್ ಕಿಲೋಮೀಟರ್ಸ್ ಅನ್ನ ಹದಿನೆಂಟ್ನೂರ ಐವತ್ ಮೂರಲ್ಲಿ ಫಸ್ಟ್ ಟೈಮ್ ಯಾರು ಸ್ಟಾರ್ಟ್ ಮಾಡ್ತಾರ ಲಾರ್ಡಲ್ ಹೌಸಿ ಸ್ಟಾರ್ಟ್ ಮಾಡ್ತಾನೆ ಅದೇ ತರ ನಮ್ ಕರ್ನಾಟಕದಲ್ಲಿ ಫಸ್ಟ್ ಯಾವಾಗ ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳಿ ನನಗೆ ಮೆಸೇಜ್ ಹಾಕ್ರಿ ಯಾರು ಸ್ಟಾರ್ಟ್ ಮಾಡ್ರು ಅಂತ ಹೇಳಿ ಅದೇ ತರ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಹದಿನೆಂಟು ಅದೇ ಟೈಮ್ ಅಲ್ಲಿ ಏನಂತ ಹೇಳಿದ್ರೆ ಹದಿನೆಂಟ್ನೂರ ಐವತ್ ಟೆಲಿಗ್ರಾಫ್ ಸ್ಟಾರ್ಟ್ ಮಾಡ್ತಾನ ಟೆಲಿಫೋನ್ ಅಂತ ಮಾತಾಡ್ತೀವಲ್ಲ ಟೆಲಿಗ್ರಾಫ್ನು ಕೂಡ ಏನಂತ ಹೇಳಿದ್ರೆ ಇವನು ಸ್ಟಾರ್ಟ್ ಮಾಡ್ತಾನೆ ಇದಾದ ನಂತರ ಹದಿನೆಂಟು ಐವತ್ತೇಳರ ದಂಗೆ ನಡೆಯುತ್ತೆ ನೆಕ್ಸ್ಟ್ ಇನ್ನೂ ಹಲವಾರು ಜನ ಬರ್ತಾರ ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಜಹಿತ್